ಮಂಚಿದ ಮೇಲೆ ಮಲಗೆ ಹೂ ಚೆಲ್ಲಿ ಬಾಡೋದ್ರಲ್ಲಿ ಕರ್ಕೊಂಡು ಬರ್ತೀನಿ. ಅವನೇನು ಹುಲಿನ ಸಿಂಹನ, ಅವನ್ ಬರ್ಲಿ ಇಲ್ಲಿ ಮೆಟ್ಟಗೊಂಡು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಗೊತ್ತಿಲ್ಲಮ್ಮ, ಆ ಚಂಡಾಲನ್ ಕಂಡಿದ್ದ ಯಾವ ಹೆಣ್ಣು ಮರ್ಯಾದೆಯಾಗಿ ಬದುಕಿಲ್ಲಮ್ಮ. ನಾನ್ ಬರ್ಕೊಂಡೆ, ವಯಸ್ಸಿಗೆ ಬಂದ ಹೆಣ್ಣು ಇಲ್ಲಿಗೆ ಬರೋದು ಬೇಡ, ಅಕ್ಕನ ಮನೆಯಲ್ಲೇ ಇರ್ಲಿ ಅಂತ. ಸಾಯೋದು ಹುಟ್ಟೋದು ನಮ್ ಕೈಲಿಲ್ಲ, ಆ ದೇವರು ನಮ್ಗೆ ಹುಟ್ಟಿಸ್ತಾನೆ, ಅವನೇ ಸಾಯಿಸ್ತಾನೆ. ಈಗ ನೋಡು, ಬಲವಂತವಾಗಿ ಸಾಯಕ್ಕೆ ಹೋದ ನಿನ್ನ ಬಚಾವ್ ಮಾಡ್ಬೇಕು ಅಂತ ಆ ಅಲ್ಲನೇ ನನ್ನ ನಿನ್ನ ಹತ್ರ ಕಳಿಸ್ತ. ಅಳ್ಬೇಡ ಬೇಟಿ, ಅಳ್ಬೇಡ,
ನಿನ್ ಕಷ್ಟ ಏನಿದ್ರು ಅಲ್ಲ ಅಂತ ಹೇಳು ಎಲ್ಲ ಅವನು ನೋಡ್ಕೊತಾನೆ ಇಲ್ಲ ಇಲ್ಲ ದೇವನ ಪಾಲಿಗೆ ಇಲ್ಲ ಖಂಡಿತ ಇಲ್ಲ ಪ್ರೀತಿ ಕಷ್ಟ ಬಂದ್ರೆ ನೀನ್ ಮಾತ್ರ ಅಲ್ಲ ಈ ದುನಿಯಾ ಸಬ್ ಲೋಗ್ ದೇವರನ್ನ ಬೈತಾರೆ ತುಂ ಕೌನ್ ಹೋ ಬೇಟಿ ಪರವಾಗಿಲ್ಲ ಪರವಾಗಿಲ್ಲ ಈಗ ಬೇಡ ಸಮಾಧಾನ ಆದ್ಮೇಲೆ ಎಲ್ಲ ನಿಧಾನವಾಗಿ ಹೇಳುವಂತೆ ಆಮೇಲೆ ಆಮೇಲೆ अच्छा ये सब पैसे की कीमत हेणु अंतंद्रे अंगडील सिगो हण्णु अंकोंबिट्टिदारे नम जन अच्छा बेटी नीन सायोद्रिंद एनु साधिसदागायतु इस दुनिया में डरने की कोई जरूरत नहीं समुद्र के एदुरिजी दड उट्टबेकु अदक्के ಅಲ್ಲ ಮನುಷ್ಯರಿಗೆ ಬುದ್ಧಿ ಶಕ್ತಿ ಎಲ್ಲ ಕೊಟ್ಟಿರೋದು ಯಾರು ನಿನ್ನ ಮಾನ ಕಿತ್ತುಕೊಂಡ್ರು ಅವರ ಹೃದಯನ ಕಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಮಗು ಎಲ್ಲದಕ್ಕೂ ಧೈರ್ಯ ಮಾಡಬೇಕು ಯಾಕೆ ನಿಮ್ಮ ಭಗವದ್ಗೀತೆಯಲ್ಲಿ ಹೇಳಿಲ್ವೇ ಧೈರ್ಯಂ ಸರ್ವತ್ರ ಸಾಧನಂ ಅಂತ ನೀವು ಹಿಂದೂ ಧರ್ಮ ತಿಳ್ಕೊಂಡಿದ್ದೀರಾ ಸ್ವಲ್ಪ ಸ್ವಲ್ಪ ನೀವು ಮುಸ್ಲಿಂ ಆಗಿ ಹುಚ್ಚು ಹುಡುಗಿ ಈ ಜಾತಿ ಮತ ಎಲ್ಲ ಮನುಷ್ಯ ತನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದು ಬೇಟಿ ಈ ಜಗತ್ತಿನಾಗ ಇರೋದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಅದು ಅಲ್ಲದೆ ಧರ್ಮಶಾಸ್ತ್ರ ತಿಳ್ಕೊಳ್ಳಕ್ಕೆ ಯಾವ ಜಾತಿ ಆದರೆ ಏನು ಬೇಟಿ ನೋಡು ಮನಶಾಂತಿಗೋಸ್ಕರ ಹೃದಯ ನಿರ್ಮಲವಾಗಿ ಇಟ್ಕೋಬೇಕು ಅಂತ ನಾನು ಎಲ್ಲ ದೇವರನ್ನು ಪೂಜೆ ಮಾಡ್ತೀನಿ ಎಲ್ಲ ಧರ್ಮಶಾಸ್ತ್ರನ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದು ನೋಡು ಬಾಯಿ ಬಾ ಬಿಟಿ ನೋಡು ಬಿಟಿ ನೋಡು ರಾಘವೇಂದ್ರ ಸ್ವಾಮಿಗಳು ಅಲ್ಲ ಒಬ್ಬನೇ ದೇವರು ಅಂತ ತಿಳ್ಕೊಂಡಿದ್ದ ಅಸಾದುಲ್ಲಾ ಖಾನ್ಗೆ ಈಶ್ವರ ಅಲ್ಲ ತೇರೆ ನಾಮ ಅಂತ ತೋರಿಸಿರೋ ಗುರುಗಳು ಬಿಟಿ ದೇವರು ಎಲ್ಲಿದ್ದಾನೆ ಗೊತ್ತಾ ಗೊತ್ತಿಲ್ಲ ಏ ಮಕ್ಕಳ ಬನ್ನಿ ಬನ್ನಿ ಬೇಟಿ ದೇವರು ಈ ಅನಾಥ ಮಕ್ಕಳ ಹೃದಯದಲ್ಲಿದ್ದಾನೆ ಕಷ್ಟದಲ್ಲಿ ಸಿಕ್ಕಿರೋ ಮನುಷ್ಯ ಹತ್ರ ಇರ್ತಾನೆ ನ್ಯಾಯ ನೀತಿ ಧರ್ಮ ಎಲ್ಲಿ ಇರ್ತದೋ ಅಲ್ಲಿ ಖಂಡಿತ ಇರ್ತಾನೆ ಅದಕ್ಕೋಸ್ಕರನೇ ಇವರ ಸೇವೆ ಮಾಡ್ಕೊಂಡು ನಾನು ಕಾಲ ಕಳೀತಾ ಇರೋದು ನೀನು ಇವರ ಸೇವೆ ಮಾಡು ನಿಮ್ಮ ಗುರಿ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ ಬಹುತ ಅಚ್ಚ ಬಹುತ ಅಚ್ಚ ನಡೀರಿ ಎಲ್ಲ ನಡೀರಿ ಕೊನೆ ಒಂದು ಬಿಡದೆ ಎಲ್ಲ ಕರ್ದೇನೋ ಆಯ್ತಣ್ಣ ಏನ್ ಮಕ್ಕ ನೋಡ್ತೀಯಾ ನಡಿ ಮತ್ತೆ ಏಯ್ ಆ ಗೊನೆ ಕಡಿಯೋ ಬಿಟ್ಟಿನಾಗಣ ಬೇಡ ಅಂತ ಹೇಳಪ್ಪ ವರ್ಷ ವರ್ಷ ಕಷ್ಟಪಟ್ಟು ಬೆಳೆದ ಫಲ ಎಲ್ಲ ನಿಮ್ ಪಾಲಾದ್ರೆ ಇಬ್ಬರು ಬದುಕೋದು ಹೇಗಪ್ಪ ಬಡುನ ಗುಟ್ಟದ ಮೇಲೆ ಯಾಕೋ ಬದುಕಬೇಕು ಏ ಅದನ್ನೆಲ್ಲ ಕಡ್ದು ಗಾಡಿಗೆ ತುಂಬ್ರ ನಾಗಣ ಸಾಲ ಮಾಡಿ ನನ್ನ ಮಗಳ ಮದುವೆ ಮಾಡ್ಬೇಕು ಅಂತ ಇದ್ದೀನಿ ಈ ಕಷ್ಟದಲ್ಲಿ ನೀನಾದ್ರೂ ಕಾಪಾಡಪ್ಪ ಇನ್ನೊಂದ್ ಸಾರಿ ಅಪ್ಪಿ ತಪ್ಪಿ ಈ ಮಾತನ್ನ ಯಾರ ಎದುರಿಗಾದ್ರೂ ಬಾಯಿ ಬಿಟ್ಟಿಯ ನಿನ್ ಬೆಳ್ದಿರೋ ಮಗಳು ದಮ್ ದಣಿ ಪಾಲಾಗ್ತಾಳೆ ಹೋಗ್ಬೇಕಾರೆ ಈ ಚಿಕ್ಕ ವಯಸ್ಸಿನ ಕಳ್ದಲ್ಲ ಕಾಯ್ತೀನ ಇಲ್ಲ ಕಣ ನನ್ನ ಜೊತೆ ಕದಿಗಿಲ್ಲ ಇಲ್ಲ ಕಣ ಇಲ್ಲ
ಮುಖಕ್ಕೆಲ್ಲ ಮಸಿ ಬಳಸ್ಬಿಟ್ಟು ನಗ್ತಾ ಇದ್ಯಾ? ಇರು ಇರು, ನಿನ್ ಸರ್ಗಲ ಎಲ್ಲ ಒರೆಸ್ಕೋತೀನಿ. ನಾನೇ ಒರೆಸ್ತೇನೆ, ನನ್ ಮುದ್ದ ಮಗನ್ ಮುಖನ. ಪರೀಕ್ಷೆ ಚೆನ್ನಾಗಿ ಮಾಡಿದೀನಪ್ಪ. ಅಮ್ಮ, ನಿನ್ ಶ್ರಮನ ನಾನು ಯಾವತ್ತು ವ್ಯರ್ಥ ಮಾಡಲ್ಲ. ನಿನ್ ಆಶೀರ್ವಾದದಿಂದ ನಿನ್ ಮಗ ಈ ವರ್ಷ ಫಸ್ಟ್ ರ್ಯಾಂಕ್. ಹೌದೇನೋ ನೋಡು, ಹಾಗೆ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ನಿನ್ ತಾಯಿಗಾಗೋ ಸಂತೋಷ. ನೀನ್ ಸಂತೋಷವಾಗಿರ್ಬೇಕಮ್ಮ. ನಿನ್ ಸೇವೆ ಮಾಡ್ಲಿ ಅಂತಾನೆ ಆ ದೇವರು ನನ್ನ ಭಾಗಕ್ಕೆ ನಿನ್ ಉಳಿಸಿರೋದು. ಈ ಭಾಗಕ್ಕಿಂತ ಬೇರೆ ಏನಮ್ಮ ಬೇಕು ನನಗೆ? ಅಮ್ಮ, ಏನ್ ಶಬ್ದ? ಅದೆಲ್ಲ ಏನಿಲ್ಲಪ್ಪ, ಬಾ ನಿನ್ ಕೈ ಕಾ ತೊಗೊಂಡು ಊಟ ಬಾ. ಅಮ್ಮ, ಯಾರೋ ಅಳ್ತಾ ಇದ್ದಾರೆ. ಆ ಸಾಹುಕಾರ ಬದುಕಿರೋವರೆಗೂ ಈ ಗೋಳು ತಪ್ಪಿದ್ದಲ್ಲಪ್ಪ. ಇರು, ನಾನು ಹೋಗಿ ನೋಡ್ಕೊಂಬರ್. ಅಮರನಾಥ್, ನನ್ ಮಾತು ಕೇಳು, ಹೋಗ್ಬಿಡ. ನೀನು ತಟ್ಟೆ ಹಾಕೋಕಮ್ಮ, ಬೇಗ ಬಂದ್ಬಿಡ್ತೀನಿ. ಅಮರನಾಥ್, ಬಾರೋ ಇಲ್ಲಿ, ಹೋಗ್ಬಿಡುವ. ನನ್ ಮಾತು ಕೇಳ್ತಲ್ವಲ್ಲ ಇನ್ನು. ಅಮರ್, ಯಾರೋ ಕಾಯಿ ಕೇಳ್ತಾ ಇರೋದು? ಅದನ್ ಕೇಳೋಕೆ ನೀನ್ ಯಾರೋ? ನಮ್ ಮರದಲ್ಲಿ ಕದಿಯೋದಲ್ದೆ ನನ್ನ ಯಾವನು ಅಂತೀಯ? ಒಡವೆ ನಿಂದಾದ್ರು ಒಡೆತನ ನಮ್ ಸಾಹುಕಾರಂದೆ. ಯಾರ್ಗ್ಯಾರ ಸಾಹುಕಾರ? ನಾವ್ ಮಾಡೋ ಕೆಲ್ಸಕ್ಕೆ ಕೊಡೋ ಕೂಲಿಗೆ ಸಾಹುಕಾರ. ಇದು ನಮ್ ಸ್ವಂತದ್ದು. ನಮ್ ದಣಿಗ್ ಗೊತ್ತಾದ್ರೆ ನಿನ್ ಸುಟ್ಟು ಬೂದಿ ಮಾಡ್ತಾರೆ. ಬೂದಿ ಮಾಡಕ್ ನಾವೇನ್ ಸರ್ಗೆಲೆ ಇಲ್ಲ. ನಮ್ ದಣಿನ್ ಕೆಣಕ್ದವ್ರು ಈ ಊರ್ನಲ್ಲೇ ಯಾರು ಉಳ್ದಿಲ್ಲ. ಊರ್ನವರೆಲ್ಲ ಒಂದಾದ್ರೆ ನಿಮ್ ದಣಿ ತಲೆಗೆ ಬಲವಾದ ಕಾವಲಿಡಬೇಕಾಗತ್ತೆ. ಏನಂದೆ? ಅಮ್ಮ, ನೀನ್ ಬಿಡಮ್ಮ. ನೀನು ಅಮ್ಮ, ನೀನ್ ಅಡ್ಡ ಬಂದ್ರೆ ನನ್ನಣ್ಣೆ. ಪಟ್ಟಣದಲ್ಲಿದೆ. ಇಲ್ಲಿ ವಿಷಯ ನಿನಗೇನು ಗೊತ್ತು? ಆ ಸಾಹುಕಾರ ಯಾವುದಕ್ಕೂ ಹೆಸವನಲ್ಲ. ಹೌದೌದು, ನೀವೆಲ್ಲ ಈಗ ಎದ್ರಕೊಳ್ಳೋದ್ರಿಂದಾನೆ ನಿಮ್ಮನ್ನೆಲ್ಲ ಹೆದರಿಸಿ ಅವನಿಗೆ ಹೇಳಿಗೊಳಾಗ ಮಾಡಿರೋದು. ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ, ಆ ಸಾಹುಕಾರ ಏನ್ ಮಾಡ್ತಾನೆ ನೋಡ್ತೀನಿ.
ದಣಿ ದಣಿ ಏನ್ ಬಂದೆ ಯಾಕೆ ಸ್ಕಾಪರಿ ಆಗಿದೀಯಾ ಮರಾತಿ ಹಳ್ಳಿ ಕಳ್ತಿರಾ ಪಾರತಮ್ಮನ ಮಗ ನಮ್ಮ ಮೇಲೆ ಕೈ ಮಾಡ್ತಾನೆ ದಣಿ ಆ ಕುನ್ನಿ ನಿನ್ನ ಮೈ ಮೇಲೆ ಕೈ ಮಾಡಿದಾನೆ ಅಂತ ನನ್ನ ಮುಂದೆ ಬಂದು ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಊರಲ್ಲ ಒಗ್ಗಟ್ಟಾಗಿ ಯಾವ ಕಡೆ ಇದ್ರ ದಣಿ ಊರಲ್ಲ ಒಂದಾಗಿದಾರ ನಮ್ಮ ಊರ್ನವರು ಅಷ್ಟು ಬುದ್ಧಿವಂತರಾಗಿದಾರ ಬರ್ತೀನಿ ಬೇಡ ಅಮರನಾಥ್ ಊರಲ್ಲಿ ಅವನು ಹೇಳಿದ್ದೆ ಆಗ್ನೆ ನೀರು ನಡ್ಕೊಂಡು ಕುಡಿಯಕ್ ನೀರು ಕೂಡ ಕೊಡಲಂಗ ಸಾಯಿಸ್ಬಿಡ್ತಾನೆ ನೀವೆಲ್ಲ ಎದುರುಕೊಂಡು ಹೇಡಿಗಳಾಗಿರೋದಕ್ಕೇನೆ ಅವನ ಸೊಕ್ಕೆಚ್ಚಿರೋದು ಅವನ ಕಟ್ಟರ್ ಆಫ್ ಎದುರುಬೇಡಿ ನೀವೆಲ್ಲ ನನ್ನ ಜೊತೆ ನಿಂತ್ಕೊಳ್ಳಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಸತ್ಯ ಅಮರನಾಥ್ ಇವರು ಸರಿ ಕಲ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾರ ಬೆಳೆ ಕಳುಬೇಕಿಲ್ಲ ಹೌದು ಇವತ್ತು ನಾವೆಲ್ಲ ಎದುರುಬಿದ್ದು ಜಗನ್ನಾಥನ ಮಠ ಆಕ್ಲೇಬೇಕು ಗೂಂಡಾಗಿರಿ ಮಾಡ್ತಿದೀಯಾ ಗೂಂಡಾಗಿರಿ ಗೂಂಡಾಗಿರಿ ಮಾಡ್ತಿರೋನು ನಾನಲ್ಲ ನೀನು ಹಣದಿಂದ ಏನು ಬೇಕಾದರೂ ಮಾಡಬಹುದು ಅನ್ನೋ ಸೊಕ್ಕರಿಂದ ಮೆರಿತಿದ್ದೆ ಇನ್ನು ಮುಂದೆ ಆಟ ನಡೆಯೋಲ್ಲ ಊರ್ನವರೆಲ್ಲ ಒಗ್ಗಟ್ಟಾಗಿದ್ದಾರೆ ಈಗ ನಿನ್ನಂತ ಅವ್ರನ್ನ ಮಟ್ಟ ಹಾಕೋದು ಎಷ್ಟೊತ್ತು ಏಯ್ ಹಾಕ ನಿಲ್ಲಿಸೋ ನಿನ್ನ ಉಪದೇಶನ ನಾನು ಹಾಕೋ ಎಂಜುಲ್ ಕಾಸೆ ಗುಲಾಮ್ ಕೈಯೊಡ್ಡೋರು ಈ ಊರಿನ ಜನ ನನ್ನ ಹೆದರಸ ಗಂಡ ಮಗ ಯಾವನಿದಾನ ಈ ಊರಲ್ಲಿ ನಿನ್ನಂತ ಮದ ತುಂಬಿರೋ ಆನೇನ ಪಳಕ್ಸೋಕೆ ನಾನೊಬ್ಬನೇ ಸಾಕು ಮುಚ್ಚ ಬಾಯಿ ನಿನ್ನಂತ ಕೊನ್ನಿಗಳನ್ನ ನೂರಾರು ನೋಡಿದೀನಿ ಪಾರ್ವತಿ ನಿನ್ನ ಮಗನಿಗೆ ಹೇಳು ಹದ್ದ ಮೀರದೆ ಬುದ್ಧಿವಂತನಾಗಿರೋದಕ್ಕೆ ಏನೋ ಹುಡುಗ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನಿನಗೂ ಅಷ್ಟೇ ವಯಸ್ಸಲ್ಲಿ ದೊಡ್ಡವನು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನೀ ಸುಮ್ಮನೇರಮ್ಮ ಬಡವರನ್ನ ನೆಮ್ಮದಿಯಾಗಿ ಬದುಕಕ್ ಬಿಡು ನಿನ್ ದರ್ಪ ದಬ್ಬಾಳ್ಕೆಲ್ಲ ನಿಲ್ಸು ಸಾಕಿದ ನಾಯಿ ಸಾವುಕಾರನಿಗೆ ಬಗಳುತ್ತೆ ಅಂತ ಗೊತ್ತಿದ್ದಿದ್ರೆ ಎಷ್ಟು ದಿನ ಇಲ್ಲಿ ಜಾಗ ಕೊಟ್ಟು ಅನ್ನ ಹಾಕ್ಬೇಕಾಗಿರ್ಲಿಲ್ಲ ಬಡವನ ಕೋಪ ದೌಡೆ ಮೂಲ ಅನ್ನೋ ಮಾತು ಕೇಳಿದೀಯ ವಿನಾಶ್ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋದು ಗೊತ್ತಿಲ್ವೇನ ನನ್ನ ಮಗನಿಗೆ ತಿಳುವಳಿಕೆ ಸಾಲ್ತು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನ್ನ ಮಗನ ಕ್ಷಮೆ ಮುಚ್ಚು ಬಾಯಿ ಯಾಕೆ ಮುಚ್ಚಬೇಕು ಮಾತಾಡಕ್ ತೆರಿಗೆ ಕೊಡಬೇಕಾ ಕಂಡವರ ಆಸ್ತಿ ಸುಲಿಗೆ ಮಾಡಿ ಸಾಲಿಲ್ವ ನಿನಗೆ ಅಮರನಾಥ್ ಈ ಜಗನ್ನಾಥ್ ಇದುವರೆಗೂ ಯಾರಿಗೂ ಜಗ್ದವನಲ್ಲ ಜಗನ್ನಾಥ್ ಈ ಅಮರನಾಥ್ ಇದುವರೆಗೂ ಯಾರಿಗೂ ತಲೆ ತಗ್ಸ್ತವನಲ್ಲ ಯಾಕೋ ಹಾಗೆ ಮಾಡ್ತಾ ಇದೀಯಾ ಅಮರ್ ಬೇಡಪ್ಪ ಬೇಡ ಕಣು ಇನ್ನು ಎಳೆ ವಯಸ್ಸು ಬಿಸಿ ರಕ್ತ ಅದಕ್ಕೆ ಹೀಗೆ ಹಾರಾಡ್ತಾ ಇದೀಯಾ ಮುದಿ ವಯಸ್ಸು ಮುಗಿಯೋ ಆಯಸ್ಸು ಅದಕ್ಕಿಷ್ಟು ಮೆರೆದಾಡ್ತಿದ್ಯಾ ನಿನ್ನ ಹಣದಿಂದ ಜೂಜು ಮೋಜು ಮಾಡಬಹುದು ಆದ್ರೆ ಜನರ ಪ್ರೀತಿ ವಿಶ್ವಾಸ ಸಂಪಾದಿಸೋಕ್ಕಾಗಲ್ಲ ಹಣ ಏನ್ ಮಾಡುತ್ತೆ ಅನ್ನೋದನ್ನ ಇಷ್ಟರಲ್ಲೇ ತೋರಿಸ್ತೀನಿ ನಿನ್ನ ಹಣ ಏನ್ ಮಾಡುತ್ತೆ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ ಕೆಲಸ ಮಾಡ್ಬಿಟ್ಟಿಯಪ್ಪ ನಾನೇನಮ್ಮ ಮಾಡ್ದೆ ಹೀಗೆ ಎದುರ್ಕೊಂಡಿದ್ರೆ ಬದುಕೋದೆ ಹಂಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅವನು ಮಾಡೋ ತಪ್ಪು ಅವನು ಗೊತ್ತಾಗ್ಲಿ ಅಂತ ತಾನೇ ಕೇಳಿದ್ದು ಅದೇ ಕೂಡ ನೀನು ಮಾಡಿರೋ ತಪ್ಪು ಅಮರ್ ಹಣದ ಮುಂದೆ ಗುಣಕ್ಕೇನು ಬೆಲೆ ಇಲ್ಲಪ್ಪ ಹಾವಿನ ಮತ್ತರ ಸಾವುಕಾರ ಮನಸ್ಸು ಎರಡೂ ಒಂದೇ ಅಯ್ಯೋ ಮುಂದೆ ಏನೇನಾಗುತ್ತೋ ನನಗೆ ಯಾಕೋ ಭಯವಾಗುತ್ತೆ ಕಣು ಏನು ಆಗಲ್ಲ ನಾನಿದ್ದೀನಿ ನೀ ಸುಮ್ಮನೆ ಇರು ಅಮರ್ ಹಲೋ
ಯಾರು ಸಬ್ ಇನ್ಸ್ಪೆಕ್ಟರ್ ಗುಡ್ ಮಾರ್ನಿಂಗ್ ಸರ್ ನಾನು ಜಗನ್ನಾಥ್ ಮಾತಾಡ್ತಿರೋದು ಯಾರು ಅಮರನಾಥ್ ಅಂತೆ ತೋಟದಲ್ಲಿರೋ ಕೆಲಸಗಾರರಿಗೆಲ್ಲ ಹೊಡೆದು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ನೀವು ಆದಷ್ಟು ಬೇಗ ಬರಬೇಕು ಸರ್ ಪ್ಲೀಸ್ ಅಮರನಾಥ್ ಅನ್ನು ನೀನೇನಾ ಹೌದು ಜಗನ್ನಾಥ್ ಅವರ ತೋಟಕ್ಕೆ ನುಗ್ಗಿ ಕಳ್ತನ ಮಾಡಿರೋದಲ್ಲದೆ ಆಳುಗಳ ಮೇಲೆ ಕೈ ಮಾಡಿದ್ಯಾ ಸಾವುಕಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನ್ ಮುಖ ನೋಡ್ತಾ ಇದೀಯಾ ನಡೆ ಅಯ್ಯೋ ಅವನದೇನ್ ತಪ್ಪಿಲ್ಲಪ್ಪ ಅವನ ಬಿಟ್ಬಿಡಿ ಅದೇನಿದೆ ಸ್ಟೇಷನ್ ಅಲ್ಲಿ ಹೇಳಿ ನಡೆ ಚಾಮ ಇವಳು ಯಾರು ಅನ್ನ ನೀರು ಕೊಡಬಾರ್ದು ಹಾಗೆ ನೋಡ್ಕೋಬೇಕು ಆಗ್ಲಿ ದಣಿ ಹಾ ಪಾರತಕ್ಕನಿಗೆ ಊಟ ತಂದಿದ್ದೀವಿ ಗಣಿಯವ್ರು ನನ್ನ ಕಾಲು ಹಾಕಿರೋದು ಗೊತ್ತಿಲ್ವೋ ಅದಕ್ಕೆ ನೀನು ಬಿಸಿ ಕೊಟ್ಬಿಡು ನೀನ್ ಕೊಟ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಅವ್ರಿಗೆ ಗೊತ್ತಾದ್ರೆ ಗುಂಡು ಕೊಂಡು ಬಿಡ್ತಾರೆ ಚಾಮಣ್ಣ ಪಾರತಕ್ಕ ನಮ್ಗೆ ಸಹಾಯ ಮಾಡೋಳೆ ಇಂಥ ಹೊತ್ನಾಗೆ ಅವಳಿಗಂತೂ ತನ್ನನು ಕೊಡದ್ ಬೇಡವಾ ಏ ಚಾಮ ಕಾವಲ್ ಕಾಯೋ ಅಂದ್ರೆ ಕಂಡವ್ರ ಹತ್ರ ಕಷ್ಟ ಸುಖ ಕೇಳ್ತಾ ಇದ್ಯಾ ಇಲ್ಲ ನಾಗಣ್ಣ ಮನೆಯಿಂದ ಹೊಸಿ ಊಟ ಕೊಟ್ಟು ಕಳ್ಸು ಅಂತಂದ್ರೆ ಸೀತಕ್ಕನ ಕೈಲಿ ಕೊಟ್ಟು ಕಳ್ಸವ್ರೆ ಹೌದ್ ನಾಗಣ್ಣ ಅವ್ರ ಮನೆಗೆ ಕೊಟ್ಟುಬಿಡು ಅಂತ ಕೊಟ್ಟವ್ರೆ Thank you.
ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮಿ? ಮತ್ತೆ ಮತ್ತೆ ಪಾರ್ವತಮ್ಮನ ಮನೆಗೆ ತಾನೆ? ಪಾಪ, ಅವಳ ಗಣ್ಣ ನೀರ್ಬಿಟ್ಟು ಮೂರು ದಿವಸ ಆಯ್ತು. ಎಷ್ಟು ಹೊಟ್ಟೆಸ್ಕೊಂಡಿದ್ದಾಳೋ ಏನೋ, ಯಾರಿಗೂ ಗೊತ್ತಾಗ್ತಂಗೆ ಒಪ್ಪಿಟ್ಟು ಬಂದ್ಬಿಡ್ತೀನಿ. ಲಕ್ಷ್ಮಿ, ನಾನ್ ಚಿಕ್ಕವನಾಗಿದ್ದಾಗ ಸಾಯ್ತಾ ಬಿದ್ದಿರೋ ನಂಗೆ ತನ್ನ ಕೈಯಾರ ಅನ್ನ ಉಣಿಸಿ ಔಷಧ ಕೊಟ್ಟು ಕಾಪಾಡವಳೆ ಆನಂದ್ ತಾಯಿ ಪಾರ್ವತಮ್ಮ. ಆದ್ರೆ ಸಾಯ್ತಾ ಬಿದ್ದಿರೋ ಆ ಅವನಿಗೆ ಒಂದ್ ತೊಟ್ಟು ನೀರ್ ಕೊಡಕ್ಕೂ ತಡ ಹಾಕ್ಬಿಟ್ಟವ್ರೆ ಆ ದೇವರು. ಓ ಜಗನ್ನಾಥ ಬದುಕಿರು ಗಂಟ ನಾವು ಸತ್ತಂಗೆ ಲಕ್ಷ್ಮಿ. ಅವ್ರಿಗೆ ನೀವೇ ಹೆದರ್ಬೇಕು ಅಂತ. ನಾ ಬದುಕೋಕೆ ಲಕ್ಷ್ಮಿ, ನಾವು ಬದುಕೋಕೆ. ಒಂದ್ ಸಮಯ ನೀನ್ ಅವನ್ ಮನೆ ತಾವ್ ಹೋಗೋದನ್ನ ಕಂಡುಬಿಟ್ರೆ ನಮ್ಮಿಬ್ಬರನ್ನ ಚಿನ್ನಿ ಚಿನ್ನಿ ಮಾಡಿ ಕಾರಂದಿಗೆ ಹಾಕ್ಬಿಡ್ತಾನೆ ಆ ಕಟ್ಟಕ ಜಗನ್ನಾಥ. ಒಳಗೋಗಿಡು. ಇದೊಂದ್ ಸರಿ ತಗೊಂಡೋಗ್ ಕೊಟ್ ಬಂದ್ಬಿಡ್ತೀನಿ. ಕೊಡು. ಆದ್ರೆ ಕೊಡಕ್ ಮುಂಚೆ ಒಂದ್ ಮಾತು ಗಪ್ತಿ ಇಟ್ಕೋ ಲಕ್ಷ್ಮಿ, ನಿನ್ಗೆ ಆ ಪಾರ್ವತಮ್ಮ ಬೇಕ ಇಲ್ಲ ನಿನ್ ತಾಯಿ ಬೇಕ. ಒಳಗೆ ಯಾರನ್ನು ಬಿಡಬಾರ್ದು, ನಿಮ್ ತಾಯಿಗೆ ಅನ್ನ ನೀರು ಕೊಡಬಾರ್ದು ಅಂತ ಗಣಿಯವ್ರು ಆಜ್ಞೆ ಮಾಡೋರಪ್ಪ. ಏನಾಯ್ತಮ್ಮ ಮಾತಾಡಮ್ಮ? Thank you.
ತಾಯಿ ಬದುಕಿದ್ದಾಗ ಅನ್ನ ನೀರು ಕೊಡೋ ಧೈರ್ಯ ನಿಮಗೆ ಬರಲಿಲ್ಲ ಅವಳಿಗೆ ಸತ್ತೋಗಿದ್ದಾಳೆ ಈಗಲಾದರೂ ಅವಳ ಹೆಣಕ್ಕೆ ನಿಮ್ಮ ಹೆಗಲುಗಳು ಕೊಡಿ ಬನ್ನಿಯಪ್ಪ ಬಾಚಾಮಣ ಬನ್ನಿ ಬಾತಾಯಿ ಭಕ್ತಿ ಇಲ್ದೇ ಇದ್ರು ಭಯಾನಿದೆಯಲ್ಲ ಅಮರನಾಥ್ ಒಬ್ನೇ ತನ್ನ ತಾಯಿ ಹೆಣನ ಗಾಡಿ ಮೇಲೆ ಹಾಕೊಂಡು ಸ್ಮಶಾನಕ್ಕೆ ಹೋಗ್ತಿದ್ದಾನೆ ಅವನ್ ತಾಯಿನ ಸುಡು ಬೆಂಕಿಲೆ ಅವನು ಮುಗಿಸ್ಬಿಡು ಪಾತ್ರ ಈ ದೇಹಕ್ಕೆ ನೆರವು ಆರಡಿ ಮಾತ್ರ
ಯಾರು ನೀವೆಲ್ಲ? ಗುಡ್ಡದ ಕಾಳಿಂಗನ ಹೆಸರು ಕೇಳಿದ್ಯಾ? ಗುಡ್ಡದ ಕಾಳಿಂಗ ದೊಡ್ಡ ಕಳ್ಳ, ಭಾರಿ ದರೋಡೆಕೋರ, ಕೊಬ್ಬಿರೋ ಶ್ರೀಮಂತರ ಭಾಗಕ್ಕೆ ಸಿಂಹ ಸ್ವಪ್ನ. ಆ ಕಾಳಿಂಗನೇ ನಾನು ಅಮರನಾಥ್. ಅಮರನಾಥ್? ನನ್ನ ಹೆಸರು ನಿನಗೆ ಯಾಕೆ ಗೊತ್ತು? ನಿನ್ನ ಹೆಸರೇ ಅಲ್ಲ, ನಿನ್ನ ಕಥೆ, ನಿನ್ನ ಮನಸ್ಸಿನ ವ್ಯಥೆ ಎಲ್ಲ ಗೊತ್ತು. ಆ ಸಾಹುಕಾರ ಜಗನ್ನಾಥನಿಂದ ನಿನಗಾದ ಅನ್ಯಾಯ ನನಗೆ ತಿಳಿತು. ನನ್ನೊಬ್ಬನಿಗೆ ಅಲ್ಲ ಕಾಳಿಂಗ, ಅವನ ಅನ್ಯಾಯಕ್ಕೆ ಅತ್ಯಾಚಾರಕ್ಕೆ ಬಲಿಯಾದ ಬಡ ಜನ ಬಹಳ ಇದ್ದಾರೆ. ಆದ್ರೆ ಏನ್ ಮಾಡೋದು, ಅವನ ಹಣದ ಎದುರು ಜನಬಲ ಬೆಂಬಲ ಯಾವುದು ಸಿಕ್ಕಲಿಲ್ಲ. ಸಿಕ್ಕಿದ್ದಿದ್ರೆ ಅವನ ಸೊಕ್ಕು ಮುರಿದು ಪ್ರತೀಕಾರಕ್ಕೆ ತಕ್ಕ ಪಾಠ ಕಲಿಸ್ತಿದ್ದೆ. ಯೋಚನೆ ಮಾಡಬೇಡ, ನಿನ್ನಲ್ಲಿ ಗುಂಪು ಸೇರು, ನಿನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಅಂದ್ರೆ ನಾನು ನೀನು ಮಾಡ್ತಾ ಇರೋ ದರೋಡೆ ವೃತ್ತಿಗೆ ಸೇರ್ಕೋಬೇಕು ಅಂತ್ಯಾ? ಬೇಡ ಕಾಳಿಂಗ, ನಾನು ಓದಿ ದೊಡ್ಡ ಪದವಿಗೆ ಬರ್ತೀನಿ ಅಂತ ನಮ್ಮಮ್ಮ ಏನೇನೋ ಕನಸು ಕಟ್ಕೊಂಡೆ ಕಣ್ಣು ಮುಚ್ಕೊಂಡ್ರು. ಈಗ ನಾನ್ ನಿಮ್ ಗುಂಪಿಗೆ ಸೇರ್ಕೊಂಡ್ರೆ ಅವಳ ಆತ್ಮಕ್ ಶಾಂತಿ ಖಂಡಿತ ಸಿಗಲ್ಲ. ನಿಜ ಅಮರನಾಥ್, ಯಾವ ತಾಯಿನೂ ಮಕ್ಕಳು ದರೋಡೆ ಕೋಣ ಆಗ್ಲಿ ಅಂತ ಇಷ್ಟಪಡಲ್ಲ. ನಮ್ಮಿಬ್ಬರ ಈ ಸ್ಥಿತಿಗೆ ಕಾರಣ ಶ್ರೀಮಂತರು. ಶ್ರೀಮಂತಿಗೆ ಎದುರು ನಿಲ್ಲೋದಕ್ಕೆ ನಿನ್ನೊಬ್ಬನಿಂದ ಸಾಧ್ಯ ಇದೆಯೇನು? ಹೋಗ್ಲಿ, ಊರಲ್ಲಿ ಜನ ನಿನಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯೇನು? ಒಂದ್ಸಲ ಯೋಚನೆ ಮಾಡು. ಆ ಸಾಹುಕಾರ ನಿನಗೆ ಮಾಡಿರೋ ಮೋಸ ದ್ರೋಹಗಳನ್ನ ನೆನೆಸ್ಕೊಂಡು ನೋಡು. ಎಷ್ಟೋ ಜನ ಬಡವರ ಸಮಾಧಿ ಮೇಲೆ ಅವನ ಸ್ವಾರ್ಥದ ಸೌಧಾನ ಕಟ್ಕೊಂಡಿದ್ದಾನೆ. ಹ್ಯಾಕ್ ಗೊತ್ತಾ? ಅವನ ಹತ್ರ ಹಣ ಇದೆ, ನೀನ್ ತಪ್ಪು ಮಾಡ್ದ ಇದ್ರು ಜೈಲಿಗೆ ಕಳಿಸ್ತಾ. ಯಾಕೆ? ಅವನ ಹತ್ರ ಹಣ ಇದೆ. ನಿನ್ನ ಹೆತ್ತ ತಾಯಿಗೆ ಅನ್ನ ನೀರು ಕೊಡದೆ ಸಾಯಿಸ್ತರು. ಆ ಸಮಯದಲ್ಲಿ ನಿನಗೆ ಯಾರು ಸಹಾಯಕ್ಕೆ ಬರಲಿಲ್ಲ. ಯಾಕೆ? ಸಾಹುಕಾರದ ಭಯದಿಂದ, ಹಣದ ಆಸೆಯಿಂದ. ಹಣ ಹಣ ಹಣ, ಜನರು ಸಂತೋಷಕ್ಕೂ ಸರ್ವನಾಶಕ್ಕೂ ಬಡವ ಬಲ್ಲಿದ ಅನ್ನೋ ಭೇದದ ಬೇಲಿ ನಿಲ್ಲಿಸಿ ಮನುಷ್ಯತ್ವನೇ ಮರೆಸಿ ಪಶುವಾಗುವ ಸೊಕ್ಕೆ ಈ ಹಣನೇ ಕಾರಣ. ಅದಕ್ಕೆ ನಾನು ಹೇಳೋದು, ಹಣದ ಬಲದಿಂದ ಮೆರೀತಾ ಇರೋ ಅಸಾಹುಕಾರನ ಗರ್ವ ಮುರಿಯೋಕ್ಕೆ ದರೋಡೆ ಮಾಡೋದೊಂದೇ ಗುರಿ. ನಿನ್ನ ಸೇಡು ಈಡೇರಲಿ, ನಮ್ಮ ಸ್ನೇಹ ಉಳಿಲಿ. ಅಮರನಾಥ್, ಏನ್ ಯೋಚನೆ ಮಾಡ್ತಿದ್ಯಾ ಹೇಳು. ಲೂಟಿ ದರೋಡೆ ಮಾಡಿ ಹೃದಯ ಹಗುರ ಮಾಡ್ಕೊಳ್ಳೋಣ. ಲೂಟಿ ಇಲ್ಲ ಕಾಳಿಂಗ, ಅದರಿಂದ ಪಾಪ ಅನ್ನೋ ಭಾರ ನಮ್ಮ ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಪಾಪ ಪುಣ್ಯ ಈ ಕಾಲದಲ್ಲಿ ಈ ಜಾಗದಲ್ಲಿ. ಕಾಳಿಂಗ, ಕೊಳ್ಳೆ ಲೂಟಿ ದರೋಡೆ ಮಾಡೋದ್ರಿಂದ ಏನ್ ಪ್ರಯೋಜನ? ಪ್ರಯೋಜನ ಬೇಕಾದಷ್ಟಿದೆ. ಹಣದ ಹೊಳೆಯಲ್ಲಿ ತೇಲಾಡಬಹುದು, ಬೇಕಾದ ಅನುಭವಿಸಬಹುದು. ನೀನೆಷ್ಟೇ ಸುಖ ಪಡಬೇಕಾದ್ರೂ ಔತ್ಕೊಂಡು ತಲೆ ಮರೆಸ್ಕೊಂಡು ಈ ಕಾಡಿನಲ್ಲಿ ಅನುಭವಿಸ್ಬೇಕೇ ಹೊರತು ಊರಿನ ಮಧ್ಯೆ ನಾಲ್ಕು ಜನರ ಮುಂದೆ ತಲೆ ಎತ್ಕೊಂಡು ತಿರುಗಕ್ಕಾಗುತ್ತೇನೋ? ಹಾಡಿ ಗುಂಡು, ಈ ಕಾಲದಲ್ಲಿ ಹಣ ಇಲ್ಲದವನು ಹೆಣಕ್ಕೆ ಸಮಾನ ಅನ್ನೋ ಅನುಭವ ನಿನಗಿದ್ರು ಈಗ ವೇದಾಂತ ಶುರು ಮಾಡಿದೆ ಅಲ್ಲ. ಕರುಣೆ ಕನಿಕರ ತುಂಬಿದ ಅಮರನಾಥ್ ಸತ್ತೋದ, ಈಗ ಸೇಡಿಗೆ ಸೇಡು ತೀರಿಸ್ಕೊಂಡು ತಾಯಿ ಆತ್ಮಕ್ಕೆ ಶಾಂತಿ ತರೋಕ್ಕೋಸ್ಕರ ಸಮಯ ಕಾಯ್ತಾ ಇರೋ ಅಮರನಾಥ್ ನೀನು ಅನ್ನೋದನ್ನ ಮರಿಬೇಡ. ಎಷ್ಟೇ ಹೇಳಿದ್ರು ಈ ಕೆಲಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಒಪ್ತಾ ಇಲ್ಲ ಕಾಳಿಂಗ. ಸರಿ, ಇವತ್ತು ದರಡೆಗೆ ಹೋಗೋದು ಬೇಡ. ಮೊದಲು ನಿನ್ನ ಮನಸ್ಸು ಉಲ್ಲಾಸ ಆಗಿ ಬಾ. Thank you.
अमरनाथ अमरनाथ ही इनबेन हुट्द्रे कथे ना हुट मुझे मुगस मुगस्तिया मुगस्तिया फोटुंटी विषय गेनो मोन्े रात्रि रंगप्पन मन अमरनाथ कड़तन मार्ते हाला कथेनो निन्े रात्रि मालिंगप्पन मन दरोडे आगे डब्बे दुड्डो दड मनसन अड्ड मलसी उद्द दुडने दोचकोग्रे अमरनाथ अमरनाथ अंक तिन्े अंत अमरनाथन काट दिन दिन जास्ती आगता है इवत रात्र रामको नानू बे रेडी आगे ಕಣ್ಣಿಗೆ ನಿನ್ನ ಅತ್ಯಾಚಾರದಿಂದ ಹಾಳಾಗಿರೋ ಈ ಹತಮಗೆ ಹೆಣ್ಣಿನ ಗುತ್ತು ಸಿಗಲಿಲ್ವೇನೋ ನೀನ ಇನ್ನೂ ಬದುಕಿದೀಯ ಇಲ್ಲ ಬದುಕಿದ್ದು ಸತ್ತಿರೋಳು ಏನ್ ಬೇಕು ನಿನಗೆ ನಿನಗೆ ಬದುಕಬೇಕು ನಿಮ್ಮ ಬಲವಂತಕ್ಕೆ ಬಲಿಯಾಗಿ ನನ್ನ ಚೀಲ ಕಳ್ಕೊಂಡೆ ನನ್ನ ಬಾಳೆ ಹಾಳಾಯ್ತು ನನಗೆ ಜೀವನ ಬೇಕು ಕೊಡಿ ಕೊಡಿ ಪಾಪ ತಗ ಅಂದ್ರೆ ಅಂದ್ರೆ
ನನ್ನ ಮನಸ್ಸಿಗೆ ನಿನ್ನ ಮೈ ಒಪ್ಪಿದ ಬೆಲೆ ನಾನು ಮರ್ಯಾದೆ ಬಿಟ್ಟು ಮೈ ಮಾಡ್ಕೊಳ್ಳೋ ಸೂಳನೆ ಆಗಿದ್ರೆ ಇಂಥ ಹಣ ನನ್ನ ಲೆಕ್ಕವಿಲ್ಲದಷ್ಟು ಸಂಪಾದಿಸಿ ಇವತ್ತು ನಿಮ್ಮನ್ನು ಕೊಂಡ್ಕೋತಾ ಇದ್ದೆ ಇದು ಪಾಂಡಕ ಎದುರಿಸ್ತೀರಾ ನಿಮ್ ಕಾಮದ ಕಣ್ಣಿಗೆ ಬಿದ್ದ ಕಮಲ ಯಾವತ್ತೋ ಸೋತೋದ್ಲು ಹೀಗ್ ಉಳಿದಿರೋದು ಕಮಲ ಪ್ರೇತ ಮಾತ್ರ ಯಾಕೆ ಗೊತ್ತಾ ಈ ಹೊಟ್ಟೆಲಿ ನಿಮ್ ಪಾಪದ ಪಿಂಡ ಬೆಳೀತಾ ಇದೆ ನಾಳೆ ಹುಟ್ಟೋ ಆ ಜೀವದಿಂದ ನನ್ ಜೀವ ಹಾಳು ಮಾಡ್ರು ನಿಮ್ ಜೀವ ಮುಗಿಸ್ತೀನಿ ಸೇರ್ ತೀರಿಸಿಕೊಳ್ತೀನಿ ಇಂಥ ಅನಾಥರು ಭೂಮಿಗೆ ಭಾರವಾಗಿ ಬದುಕಿರಬಾರ್ದು ಅಲ್ವಾ ನಿಜಾದಣಿ ಬೇಗ ಮುಗಿಸು ಜನಸಂಖ್ಯೆ ಕಡಿಮೆ ಆಗಲಿ ಅಮರನಾಥ್ ಅಮರನಾಥ ಯಾಕೆ ಹೆಸರು ಕೇಳ್ತಾ ಇದ್ದಾಗೆ ಹೆದರಿಕೆ ಆಯ್ತಾ ಇಲ್ಲ ಬಡವರು ಬಂತು ಅಮರನಾಥನ್ ನೋಡೋ ಭಾಗ್ಯ ಸಿಗ್ದಲ್ಲ ಅಂತ ಸಂತೋಷ ಆಯ್ತು ಅಮರನಾಥ್ ದೊಡ್ಡ ಡಕಾಯಿತ ದರೋಡೆ ಕೊರ ಗೊತ್ತಾ ಗೊತ್ತು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ ದೇವರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಚ್ಚರಿ ನೀನು ಯಾರಮ್ಮ ಈ ಊರಿನ ಸಾಹುಕಾರ ಜಗನ್ನಾಥನ ಕವಿಮುಷ್ಟಿಗೆ ಸಿಕ್ಕಿ ವಂಚಿತಳಾಗಿರೋ ಭಾಗ್ಯಳು ಜಗನ್ನಾಥ ಅವನಿಂದ ಹಾಳಾಗಿ ಹೋದ ಬಾಳ್ನ ಮತ್ತೆ ಕೊಡಿ ಅಂತ ಕೇಳಿದ್ದಕ್ಕೆ ನನಗೆ ಸಿಕ್ಕಿದ ಪ್ರತಿಫಲ ಇದು ಅದ್ ಸರಿ ಎಲ್ಲಿ ಮನೆ ಬನ್ನಿ ತೋರಿಸ್ತೀನಿ ದಾದಾ ದಾದಾ ಯಾ ಬೇಟಿ ಇವರು ನನ್ನ ಸಾಕು ತಂದೆ ನಮಸ್ತೆ ನಮಸ್ತೆ ಬಾಳ್ನಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿದ್ದ ನನ್ನನ್ನ ಕಾಪಾಡಿದ ಪುಣ್ಯಾತ್ಮರು ಬನ್ನಿ ಏನ್ ಬೇಟಿ ಇವರು ಯಾರು ಅಂತ ನಂಗೆ ಹೇಳಲೇ ಇಲ್ಲ ಇವರು ಅಮರನಾಥ್ ಡಾಕು ಹೌದು ದಾದ ಅಮರನಾಥ್ ನಾನೇ ಯಾರ ಹೆಸರು ಹೇಳಿದ ಕೂಡಲೇ ಹಳ್ಳಿ ಜನ ಬಾಯಿ ಬಾಯಿ ಬಿಡ್ತಾರೋ ಯಾರ ಹೆಸರು ಕೇಳ್ತಿದ್ದ ಹಾಗೆ ಹಣವಂತರಿಗೆಲ್ಲ ಕೈ ಕಾಲು ನಡಗುತ್ತೋ ಅದೇ ಅಮರನಾಥ್ ನಾನು ದಾದಾ ಇವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ನೀವೆಲ್ಲ ತಿಳ್ಕೊಂಡಿರುವಾಗೆ ಕೆಟ್ಟವರಲ್ಲ ಕೆಲವರು ನಾನು ಕೆಟ್ಟವನಲ್ದಿದ್ರು ಹಣದ ಅಹಂಕಾರದಿಂದ ಬಡವರನ್ನ ಜೀವ ಸಹಿತ ಬಲಿ ತೆಗೆದುಕೊಳ್ಳೋರ್ಗೆ ನಾನು ಕೆಟ್ಟವನೇ ಅವ್ರ ಸೊಕ್ಕು ಮುರಿಯೋದೇ ನನ್ನ ಗುರಿ ಬೇಟ ನಿನ್ನ ಭಾವನೆ ತಪ್ಪು ಕೈನಲ್ಲಿರೋ ಐದು ಬೆರಳು ಯಾವ ರೀತಿ ಒಂದೇ ತರ ಇರಲ್ವೋ ಹಾಗೆ ಎಲ್ಲ ಹಣವಂತರು ಒಂದೇ ತರ ಇರಲ್ಲಪ್ಪ ನಿಮ್ ಮಾತು ನಾನು ಖಂಡಿತ ಒಪ್ಕೊಳ್ಳಲ್ಲ ಶ್ರೀಮಂತರು ಹಣ ಸಂಪಾದನೆ ಮಾಡೋದೇ ಬಡವರ ರಕ್ತ ಏರಿ ನಾನು ಒಪ್ಪೋದಿಲ್ಲ ಬೇಟ ಹಣವಂತರಲ್ಲಿ ಒಳ್ಳೆಯವರು ಇದ್ದಾರೆ ನೋಡಲಿ ಅವರ ಹೆಸರು ಜಾರ್ಜ್ ಅಂತ ಕೋಟ್ಯಾಧಿಪತಿ ಅವರ ಮನೆಯಲ್ಲಿ ಹಣ ಹೊಳೆಯಾಗಿ ಹರಿತಾ ಇತ್ತು ತಮ್ಮ ಎಸ್ಟೇಟ್ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರನ್ನು ತಮ್ಮ ಮಕ್ಕಳಂತೆ ನೋಡ್ಕೋತಾ ಇದ್ರು ಬಡವರಲ್ಲಿ ದೇವರನ್ನು ಕಾಣ್ತಾ ಇದ್ರು ಅನಾಥರಿಗೆ ಅಂಗಹೀನರಿಗೆ ಉಪಕಾರವಾಗ್ಲಿ ಬಡವರು ಉದ್ಧಾರವಾಗ್ಲಿ ಅಂತ ತಮ್ಮ ಸಮಸ್ತ ಆಸ್ತಿಯನ್ನು ಈ ದಿವಸದಲ್ಲಿ ಬಿಟ್ಬಿಟ್ಟು ತಮ್ಮ ದೇಶಕ್ಕೆ ಹೊರಟೋದ್ರು ಏನು
ಅವರ ಆಸೆಯನ್ನು ನೆರವೇರಿಸಬೇಕು ಅನ್ನೋ ಉದ್ದೇಶದಿಂದ ನಾನು ನನ್ನ ಕೈಲಾದ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡು ಅಮರನಾಥ್ ಯಾರೇ ಆಗಲಿ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಂಡ್ರೆ ಅಲ್ಲ ಒಳ್ಳೆ ಮಾಡೇ ಮಾಡ್ತಾನಪ್ಪ ನ್ಯಾಯ ನೀತಿ ಧರ್ಮ ಇಲ್ಲ ದಾದಾ ಇಲ್ಲ ಅದೇ ಜಗತ್ತಲ್ಲೇ ಸತ್ತೋಗಿದೆ ನನ್ನ ತಾಯಿಗೊಂದ್ ತೊಟ್ಟು ನೀರಿಲ್ಲದೆ ಸಾಯ್ತಲ್ಲ ಆಗಿಲ್ಲಿತ್ತು ನಿಮ್ ನ್ಯಾಯ ಅರಳ್ತಾ ಇರೋ ಹೂವನ್ನ ಬಲವಂತವಾಗಿ ಬಾಡವಾಗಿ ಮಾಡ್ತಲ್ಲ ಆಗಿಲ್ಲೋಗಿತ್ತು ನಿಮ್ ನೀತಿ ಇದೇ ತರ ಎಷ್ಟೋ ಹೆಣ್ಮಕ್ಳು ಕಣ್ಣೀರಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಆಗಿಲ್ಲೋಗಿತ್ತು ನಿಮ್ ಧರ್ಮ ಈ ಕಾಲದಲ್ಲಿ ಹಣದ ಮುಂದೆ ಗುಣ ಏನು ಮಾಡಲ್ಲ ದಾದಾ ಅದಕ್ಕೆ ಹಣವಂತರನ್ನೆಲ್ಲ ನಿರ್ಮೂಲ ಮಾಡಬೇಕು ಅಂತ ಹಠಾತ್ ತೊಟ್ಟಿರೋದು ನನ್ನ ಮೊದಲನೇ ಬಲಿನೆ ಆ ಜಗನ್ನಾಥ ನಿನಗೆ ಅನುಭವ ಸಾಲದು ಬೇಟ ಶ್ರೀಮಂತರೆಲ್ಲ ಕೆಟ್ಟವರು ಬಡವರೇ ಒಳ್ಳೆಯರು ಅಂತ ನೀ ಹೇಳೋ ಮಾತನ್ನ ನಾನು ಒಪ್ಪೋದಿಲ್ಲ ಬಡವರು ಶ್ರೀಮಂತರು ಇಬ್ಬರು ಮನುಷ್ಯರೇ ಅಲ್ವೇ ಸಂದರ್ಭಗಳಿಂದ ಕೆಲವರು ಒಳ್ಳೆಯವರಾಗ್ತಾರೆ ಕೆಲವರು ಕೆಟ್ಟವರಾಗ್ತಾರೆ ಉದಾಹರಣೆಗೆ ವಾಲ್ಮೀಕಿ ಹೆಸರು ನೀ ಕೇಳ್ತಿದ್ದಾನೆ ಅವನು ಹುಟ್ಟಿನಿಂದ ಬಡವ ನಿನ್ನ ಹಾಗೆ ದರೋಡೆ ಸುಲಿಗೆ ಮಾಡ್ತಾ ಇತ್ತ ಮಹಾಕ್ರೂರಿಯಾಗಿತ್ತ ಆದ್ರೆ ಒಂದು ಸಮಯದಲ್ಲಿ ಅವನಿಗೆ ರಾಮನ ಪ್ರೇರಣೆ ಆಯ್ತು ರಾಮಾಯಣ ಬರೆದ ಒಳ್ಳೆ ಮನುಷ್ಯನಾಗಿ ಮಹರ್ಷಿಯಾದ ಹಾಗೆ ಈ ದೌರ್ಜನ್ಯ ಮಾಡ್ತಿರೋ ಜಗನ್ನಾಥನಿಗೆ ನೀನು ಬುದ್ಧಿ ಕಲಿಸಿ ತಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಗೊತ್ತಾಗೋ ಹಾಗೆ ಮಾಡಿ ಒಳ್ಳೆ ದಾರಿಗೆ ತಂದು ದಿಕ್ಕಿಲ್ಲದೆ ಕೊರಗ್ತಾ ಇರೋ ಹೆಣ್ಣು ಇದು ನೀನು ಬಾಳ್ಕೊಡ್ಬೇಕಪ್ಪ ದಾದಾ ಹೌದಪ್ಪ ಇದು ನಿನ್ನ ಕರ್ತವ್ಯ ಮಾತ್ರ ಆಗಿದೆ ನಿನ್ನ ಧರ್ಮ ಆಗ್ಬೇಕು ಆಗ್ಲಿ ದಾದಾ ನಿಮ್ ಮಾತಾಗೆ ನಡ್ಕೋತೀನಿ ಆ ಜಗನ್ನಾಥನ ಬುದ್ಧಿ ಕಲಿಸಿ ಅವನಾಗೆ ಕಮಲನ ಕೈ ಹಿಡಿಯೋಗ ಮಾಡ್ಲಿಲ್ಲ ನನ್ನ ಹೆಸರು ಅಮರನಾಥ ಅಲ್ಲ ಕಮಲ ದಾದಾ ನಾನು ಬರ್ತೀನಿ ಓಹ್ ಅಲ್ಲ ನಿನ್ಗೆ ಒಳ್ಳೇದು ಮಾಡ್ತೀನಿ ವಸಂತ ಅಣ್ಣ ಇವಳು ನನ್ನ ತಂಗಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಗಡ್ ನಮಸ್ಕಾರ ಸಂತೋಷ ವಸಂತ ಇದೇ ನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ಇನ್ನೇನು ನೀನ್ ಬರ್ತೀನಿ ಅಂತ ಬರ್ಲೇ ಇಲ್ಲ ಎಕ್ಸಾಮ್ ಮುಗಿತು ಬಂದ್ಬಿಟ್ಟೆ ಧ್ವನಿ ಇವಳು ಮನೆ ಕಳಿಸ್ಬಿಟ್ಟು ಬರ್ತೀನಿ ಹ್ಮ್ ಬೇಗ ಬಾ ಬಾ ಅಮ್ಮ ಮಂಚಕ್ಕೆ ಮಲ್ಲಿಗೆ ಹೂ ಚೆಲ್ಲಬೇಕು ಮಲ್ಲಿಗೆ ಹೂ ಬಾಡಕ್ ಬಿಡ್ಬೇಡ ಯಾಕೆ ಯೋಚನೆ ಮಾಡ್ತೀಯ ತಗೋ ಹಣಾನ ಮಲ್ಲಿಗೆ ಹೂ ಬಾಡೋಕ್ ಮೊದ್ಲು ನಿನ್ ತಂಗಿ ವಸಂತನ ಒಪ್ಸು ನಿನ್ ದಣಿ ದಾಹನ ಪೂರೈಸು ಬೇಡ ಈ ಪಾಪಕ್ ಮಾತ್ರ ಮನಸ್ಸು ಮಾಡಬೇಡ ವಸಂತ ಬೇರೆ ಯಾರೂ ಅಲ್ಲ ನಿನ್ನ ಸ್ವಂತ ತಂಗಿ ಹುಚ್ಚ ತಂಗಿ ಆದ್ರೇನು ತಾಯಾದ್ರೇನು ಈ ಜಗತ್ನಲ್ಲಿ ಬದುಕೋಕ್ ಬೇಕಾಗಿರೋದು ಹಣ ಹಣ ಒಂದೇ ನಿನ್ ತಾಯಿ ಕೊನೆ ಕಾಲದಲ್ಲಿ ವಸಂತನ ಯಾವ ಕೊರತೆನೂ ಇಲ್ದಾಗೆ ಆಗ್ತೀನಿ ಅಂತ ಪ್ರಮಾಣ ಮಾಡಿದ್ಯ ಇಟ್ಟು ಭಾಷೆ ಕೊಟ್ಟ ಮಾತನ್ನ ಮರಿಬೇಡ ನಾಗ ನಿನ್ ಧಣಿ ಅಪೇಕ್ಷೆ ಪಟ್ಟ ಎಷ್ಟು ಹೆಣ್ಮಕ್ಳು ಹೇಳ್ತಂದು ಹಾಳು ಮಾಡಿದ್ಯ ಆಗ ಅವ್ರ ತಂದೆ ತಾಯಿ ಎಷ್ಟು ಕಣ್ಣೀರಿಟ್ಟು ಶಾಪ ಕೊಟ್ಟರು ನಿನಗೆ ಕನಿಕರ ಬರಲಿಲ್ಲ ಈಗ ವಸಂತ ನಿನ್ ತಂಗಿ ಅನ್ನೋ ವಾತ್ಸಲ್ಯನ ತಗೋ ಹಣನ ತಂದೋಸ್ತು ನಿನ್ ತಂಗಿನ ಬೇಡ ಯಾವ ಕಾರಣಕ್ಕೂ ಒಪ್ಕೋಬೇಡ ನಿನ್ ತಂಗಿ ಬಾಳನ್ನ ನಿನ್ ಕೈಯಾರೆ ನೀನೇ ಹಾಳು ಮಾಡಬೇಡ ಇಲ್ಲ ಇಷ್ಟಿನ ಇಂಥ ಅನ್ಯಾಯದ ಅಡ್ಡದಾರಿಲಿ ಬದುಕಿದ್ದೇ ಸಾಕು ಇನ್ಯಾವತ್ತು ಈ ಪಾಪದ ಕೆಲಸ ಮಾಡೋಲ್ಲ ಖಂಡಿತ ಮಾಡೋಲ್ಲ ನಾಗ
ಏನ್ ಯೋಚನೆ ಮಾಡ್ತಿದೀಯಾ? ನಾನ್ ಹೀಗ್ ಕೇಳಿದೆ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ ಮನಸ್ಸು ಎಂಥದ್ದು ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಈ ಹಣ ನೀನೇ ಇಟ್ಕೋ. ನೀನ್ ಈಗಲೇ ಪೇಟೆಗೆ ಹೋಗಿ ನಾನ್ ಬರ ಹೇಳಿದೆ ಅಂತ ಲಾಯರ್ ಶಿವರಾಮಯ್ಯನವ್ರನ್ನ ಅರ್ಜೆಂಟ್ ಆಗಿ ಇಲ್ಲಿ ಕಳು. ಆಗ್ಲೇದಣ್ಣ. ನಾಗ, ನಿನ್ ತಂಗಿನ ಹ್ಯಾಗ ಕರೆಸ್ಬೇಕು ಅಂತ ನನಗ್ ಗೊತ್ತು. ಮಣ್ಣ ಪಕ್ಕದಷ್ಟೆಟ್ಕೋದ್ರು ಬರೋದ್ ಲೇಟ್ ಆದದೆ ಅಂತ. ಆಯ್ತಣ್ಣ, ಈಗ್ಲೇ ಹೋಗೋ. ಆಯ್ತಣ್ಣ, ನಮ್ಮ ಹಳ್ಳಿ ಹಿಡಿಸ್ತಾ ತುಂಬಾ ಚೆನ್ನಾಗಿದೆ. ಇವರು ಅಮ್ಮ ಅಮ್ಮ, ನಿಮ್ ಅಣ್ಣನ ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪಾಗಿದೆಯಮ್ಮ. ಎಲ್ಲಿ ಕರೆ? ಎಷ್ಟೇ ನಿಲ್ಲಿದ್ದಾರೆ, ಬಾ ಬೇಗ ತೋರಿಸು. ಬಾಮ್ಮ. ನಮ್ಮನೆ ಎಲ್ಲಿ? ಒಳಗಿದಾರಮ್ಮ. ನಾಗಣ್ಣ, ನಾಗಣ್ಣ. ಏನು? ನಿನ್ಗೆ ಪೆಟ್ಟಿದೆ ಅಂತ ಸುಳ್ಳೇಳಿ ಆ ಬಸವ ಬಂದು ನಿನ್ ತಂಗಿನ ಎಸ್ಟೇಟ್ ಕರ್ಕೊಂಡದ. ಜನ ಭಯಂಕರವಾಗಿ ಕಂಡ್ರು ನಿನಗೆ ಯಾವ ಅಪಾಯನೂ ಆಗಲ್ಲ. ಧೈರ್ಯವಾಗಿರು. ನಿನ್ನ ಆಜ್ಞೆ ನನಗೂ ಸೇರಿದ್ಯಾ? ಕಾಳಿಂಗ, ಅವಳು ಮಾನಕ್ಕೆ ಪ್ರಾಣಕ್ಕೆ ಧಕ್ಕೆ ಆದ್ರೆ ನಾನು ಕೆಟ್ಟವನಾಗಬೇಕಾಗುತ್ತೆ, ನೀನ್ ಕೆಡಿಸ್ಕೊಳ್ಬೇಕಾಗುತ್ತೆ. ಅಮರನಾಥ್, ನಿಂತ್ಕೋ, ನಾನು ಬರ್ತೀನಿ. ಬೇಡ ಕಾಳಿಂಗ, ಆ ಮೃಗನ ನಾನೇ ಬೇಟೆ ಆಡ್ಬೇಕು. ಯಾರ ಅಗತ್ಯನೂ ನನಗಿಲ್ಲ. ನೀನೀಗ ಆವೇಶದಲ್ಲಿದ್ಯಾ? ಆತರ ಪಟ್ಟು ಹೆಚ್ಚು ಕಮ್ಮಿ ಆಗ್ಬೋದು. ಆ ಮೃಗನ ನೀನೇ ಬೇಟೆ ಆಡು, ನಾನು ನಿನಗೆ ರಕ್ಷಣೆ ಆಗಿರ್ತೀನಿ ಅಷ್ಟೇ. ಸರಿ, ಯಾವ ಕಾರಣಕ್ಕೂ ಅವನ ಮೇಲೆ ಕೈ ಮಾಡಬಾರ್ದು, ಗುಂಡಾರಿಸ್ಬಾರ್ದು. ನಡಿ. Thank you.
ಹಲೋ ಯಾರು ಕುಮಾರ ನಾನು ಮಾ ನಿನ್ನ ಡ್ಯಾಡಿ ಮಾತಾಡ್ತಿರೋದು ಓ ಡ್ಯಾಡಿ ಏನಮ್ಮ ಚೆನ್ನಾಗಿದ್ಯಾ ಆರೋಗ್ಯವಾಗಿದ್ದೆ ತಾನೆ ಅಲ್ಲಮ್ಮ ನನ್ನ ಇರೋಳು ನೀನು ಒಬ್ಬಳೆ ಮಗಳು ನಿನ್ನ ಕೇಳಿದೆ ನಾನು ನಿನ್ನ ಯಾರನ್ನಮ್ಮ ಕೇಳಲಿ ನೋಡಮ್ಮ ನಾಳೆ ನನ್ನ ಬಿಸ್ನೆಸ್ ವಿಚಾರಕ್ಕೆ ಬೆಂಗಳೂರಿಗೆ ಬರಬೇಕಾಗಿದೆ ಮನೆಯಲ್ಲಿರು ಸರಿಪ್ಪ ನಾನು ಮನೆಯಲ್ಲೇ ಇರ್ತೀನಿ ವಾಕಿಂಗ್ ಸಿನಿಮಾ ಅಂತ ಎಲ್ಲ ಹೋಗ್ಬಿಡ ಅಪ್ಪ ನನಗೆ ಸ್ವಲ್ಪ ಹಣ ಬೇಕಪ್ಪ ಏನು ದುಡ್ಡ ಏನಮ್ಮ ದುಡ್ಡು ದುಡ್ಡು ಅಂತೀಯ ಅಲ್ಲಮ್ಮ ದುಡ್ಡು ಇಲ್ಲ ನಾನು ಬೆಂಗಳೂರಿಗೆ ಬರ್ತೀನಮ್ಮ ದುಡ್ಡು ಅಂದ್ರೆ ನಾನು ನಾನು ಅಂದ್ರೆ ದುಡ್ಡು ಅಲ್ವೇ ತರ್ತೀನಿ ತರ್ತೀನಿ ಹಣನೆ ಪ್ರಾಣ ಹಣನೆ ತ್ರಾಣ ಅಂತ ಮೆರಿತಾ ಇರೋ ನಿನ್ನಂತ ಹತ್ತುಗಳನ್ನ ಬೇಟೆ ಆಡಕ ಬಂದಿರೋ ರಣ ಹತ್ತುಗಳು ಕೊಡು ನನ್ನ ಬೇಟೆ ಕೊಡ್ತೀನಿ ಕೊಡ್ತೀನಿ ನಮ್ಮ ಕೊಲ್ಬೇಡಿ ಕೊಡ್ತೀನಿ ನೋಡು ನಿನ್ನ ಹಣ ಏನ್ ಮಾಡ್ತಾ ಇದೆ ಜಗನ್ನಾಥ್ ಜಗನ್ನಾಥ್ ನಾನು ಶ್ರೀಮಂತ ಹಣದಿಂದ ಏನ್ ಬೇಕಾದ್ರೂ ಮಾಡಬಹುದು ಏನ್ ಬೇಕಾದ್ರೂ ಸಾಧಿಸ್ತೀನಿ ಅಂತ ಹೇಳ್ತಿದ್ದಲ್ಲ ನಿನ್ನ ಹಣ ನಿನ್ನ ಯಾವ ಸ್ಥಿತಿಗೆ ತಂತ ನೋಡ್ದ ಹಣ ಏನ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಿಲ್ಲಿ ಹಣ ಎಲ್ಲ ವಾಪಸ್ ಕೊಟ್ಟೋಗಿ ಜಗನ್ನಾಥ್ ಇದೇ ಮೊದಲನೇ ಅಧ್ಯಾಯ ನಂಜ ಭಯ ಎಲ್ಲ ಹೋಗಿದೀವೋ ದಿನೇ ದಿನೇ ಅವನ ಅಟ್ಟಹಾಸ ಅತಿ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಬಹಳಷ್ಟು ಬೇಗ ಅವನು ಹಿಡಿದೆ ಹೋದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಹೌದು ಸರ್ ಹಣವಂತರ ಪಾಲಿಗೆ ತುಂಬ ಸ್ವಪ್ನವಾಗಿದೆ ಸರ್ ಆದರೆ ಬಡವರ ಪಾಲಿಗೆ ಬಂಧು ಆಗಿದ್ದಾನೆ ಸರ್ ವಾಟ್ ಯು ಮೀನ್ ಸರ್ ಆ ಅಮರನಾಥ್ ದರೋಡೆ ಮಾತ್ರ ಮಾಡ್ತಾ ಇದ್ದ ಸರ್ ದೆನ್ ವಾಟ್ ಹಣವಂತರ ಹಣ ದೋಚಿ ಹಳ್ಳಿ ಜನರಿಗೆಲ್ಲ ಹಂಚಿ ಅವರ ಹೃದಯನ ಗೆದ್ದಿದ್ದಾನೆ ಅದಕ್ಕೆ ಅವನು ಸುಳಿವು ಸಿಕ್ಕ ತುಂಬಾ ಕಷ್ಟವಾಗಿದೆ ಸರ್ ನೋ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಅವನ ಹೆಸರೇ ಬಡವರು ಬಂಧು ಆಗಿರಲಿ ಕಾನೂನು ದೃಷ್ಟಿಯಲ್ಲಿ ಜೈಲ್ ಬಂದಿ ಆಗಲೇಬೇಕು ಇನ್ಸ್ಪೆಕ್ಟರ್ ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್ ಆದಷ್ಟು ಬೇಗ ಅಮರನಾಥ್ ನಮ್ ಕೈ ಸೇರ್ಲೇಬೇಕು ಫೋಟೋದಲ್ಲಿರೋ ಹುಡುಗಿ ಯಾರು ಇವಳಿಗೂ ಜಗನ್ನಾಥನ್ಗೂ ಏನ್ ಸಂಬಂಧ ಈಗ ಎಲ್ಲಿದ್ದಾಳೆ ಎಲ್ಲ ತಿಳ್ಕೊ ಬಂದಿರ ಸರಿ ಸ್ವಲ್ಪ ಮನಗಳ ಕಿಲ ಕಿಲ ನಗೆಯಲಿ ಪ್ರಣಯದ ಸರಿಗಮ ತುಂಬಿದೆ ಕುಣಿದಿ ಹಾಲೆಗಳ ಕಲರವ ಮೊರೆತದೆ
ಮನಗಳ ಕಿಲ ಕಿಲ ನಗೆಯಲಿ ಪ್ರಣಯದ ಸರಿಗಮ ತುಂಬಿದೆ ಕುಣಿದಿಹ ಅಲೆಗಳ ಕಲರವ ಮೊರೆತದೆ ರಚಿತನಿ ಪದನಿ ಸೊಂಟದ ತಕದಿನಿ ತಾಳ ನನ್ನೆಗೆ ಬಡಿದಿದೆ ತಪ್ಪಿದ ತಾಳ ಕಲದವ ಮೊರೆತದೆ ಕಟಿರಣಿ ಪದನಿ ಸೇರಿದೆ ಆಗಕ್ಕಿಲ್ಲ ನಿಮ್ದುಗೆ ಟೈಮ್ ಕೊಟ್ಟಿ ಕೊಟ್ಟಿ ನಮ್ದುಗೆ ಸಾಕಾಗ್ಬಿಟ್ಟಿದೆ ನಮ್ದುಗೆ ಹೆಣ ಈಗಲೇ ಚುಕ್ತಾ ಮಾಡ್ಬಿಡ್ಬೇಕು ಯಾರೆ ನಿಮ್ದುಗೆ ಶಾದಿಗೆ ನಮ್ದುಗೆ ಸಾಲ ಮಾಡ್ಬಿಟ್ಟಿ ಈಗ ಶಾದಿ ಬಿ ಆಯ್ತು ಏಕ ಬಚ್ಚಾ ಬಿ ಆಯ್ತು ನಮ್ದುಗೆ ಹೆಣ ಬಿಟ್ಬಿಡ್ತಾರೆ ಚೋರ್ ದೇನೆ ಕುಕ್ಯ ಒಂದ್ ರೂಪಾಯಿ ಎರಡ್ ರೂಪಾಯಿ ಬರೋಬರ್ ಪಾಂಚ್ ಹಜಾರ್ ಐದು ಸಾವಿರ ನಮ್ದುಗೆ ಪುಕ್ಕಟ್ ಬರ್ತಾವು ಇದೇನ್ ಸೆಡ್ಜಿ ಅನ್ಯಾಯ ನೀವು ಕೊಟ್ಟಿರೋದ್ ಎರಡ್ ಸಾವಿರ ಬಡ್ಡಿನೇ ಮೂರ್ ಸಾವಿರ ಕೊಡ್ಬೇಕೆ ನಮ್ದುಗೆ ಬೇಪಾರಾನೆ ಅದು ನಮ್ದುಗೆ ಹೆಣ ತೆಗಿಯೋ ಮೊದ್ಲು ನಿಮ್ದುಗೆ ಆಲೋಚನೆ ಮಾಡ್ಬೇಕು ಅರೆ ಕ್ಯಾ ದೇಖಾವ್ ಆ ಎತ್ತು ಗಾಡಿ ನೊಗ ಸಬ್ ಲೇಕೆ ಆಯೋ ಎತ್ತು ಗಾಡಿ ನೊಗ ಕಿತ್ಕೊಂಡೋದ್ರಿ ನಾವು ದುಡಿಯೋದ್ಯಾಕೆ ನಿನ್ ಸಾಲ ತೀರ್ಸೋದೇ ಪ್ರತಿ ಅವಕಾಶ ಕೊಡಿ ಸೆಡ್ಜಿ ಐ ಛೋಡ್ ಈ ಸಾಮಾನೆಲ್ಲ ನಾವು ಲೇಕೆ ಹೋತಾವ್ ಆಮೇಲೆ ನಿಮ್ಗೆ ಬೇಕಾದಷ್ಟು ಅವಕಾಶ ಕೊಟ್ಟು ಬಿಡ್ತಾವ್ ಸೆಡ್ಜಿ ಆತ ಎಷ್ಟ್ ದುಡ್ಡು ಕೊಡ್ಬೇಕು ಯಾಕೆ ನಿಮ್ದುಗೆ ಕೊಟ್ಟು ಬಿಡ್ತಾರೆ ಎಷ್ಟ್ ದುಡ್ಡು ಕೊಡ್ಬೇಕು ಅರೆ ಯಾರೆ ಮೈ ಮೇಲೆ ಕೈ ಹಾಕ್ಬಿಟ್ಟು ಜಬರ್ದಸ್ತಿ ಮಾಡ್ತಾವು ಸಾಕತ್ತಾಯ್ತೋ ಬರಾಬರ್ ಪಾಂಚ್ ಹಜಾರ್ ಐದು ಸಾವಿರ ಕೊಟ್ಟು ಬಿಡು ಐದು ಸಾವಿರ ಸೆಟ್ ನಿಮ್ದುಕ್ಕೆ ಬಹಳ ಒಳ್ಳೆ ಆದ್ಮಿ ಇದ್ದಾವ್ ಕೇಳಿದ ಕೂಡ್ಲೇ ದುಡ್ಡು ಕೊಟ್ಟು ಬಿಟ್ಟಿದ್ದಾವ್ ನಿಮ್ದುಕ್ಕೆ ನೋಡಿ ನಮ್ದುಕ್ಕೆ ಬಹಳ ಸಂತೋಷ ಆಗ್ಬಿಟ್ಟಿದ್ದಾವ್ ಸರಿಯಾಗಿದೆ ಎಣಿಸ್ಕೋ ತಡತಾಯ್ ಬೀದಿ ಪಾಲಾಗ್ತಿದ್ ನಮ್ ಸಂಸಾರಕ್ಕೆ ಒಂದ್ ನೆಲೆ ತರ್ಬಿಟ್ರಿ ಈ ನಿಮ್ಮ ಉಪಕಾರನ ಎಷ್ಟ್ ಚಲಮೆ ಎತ್ತಿದ್ರು ತಿರ್ಬೇಕಾಗಲ್ಲ
ಬಡವರ ಕಷ್ಟ ನನಗೆ ಗೊತ್ತು ತಾಯಿ. ಮನುಷ್ಯರ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡೋದೇ ಮನುಷ್ಯತ್ವ. ಸೇಟ್ ಬರ್ರ 5,000 ಆದೆ ಪತ್ರ ತಗಿ. ನಿಮ್ದುಗೆ ಬಹಳ ಒಳ್ಳೆ ಆದ್ಮಿ ಇದ್ದ. ನಿಮ್ದುಗೆ ಕಾಣು ಅಮರನಾಥ್. ಇರೋರತ್ರ ದರೋಡೆ ಮಾಡಿ ನಮ್ಮಂತ ಬಡವರು ಉಪಕಾರ ಮಾಡೋ ಪುಣ್ಯಾತ್ಮ. ಇಂಥವ್ರನ್ನ ಪೂಜೆ ಮಾಡಿದ್ರೆ ತಪ್ಪೇನು ಇಲ್ಲ. ನಮ್ದುಗೆ ದ್ವಾಕಾ ಮಾಡ್ಬಿಟ್ಟಿ ನಮ್ದುಗೆ ಹೆಣ ಎತ್ಕೊಂಡು ಹೋಗ್ಲಿಕ್ಕೆ ಆಲೋಚನೆ ಮಾಡ್ಬಿಟ್ಟಿದ. ನಮ್ದುಗೆ ಹೆದರ್ನಿಲ್ಲ, ಈಗ ಕಣ್ಣು ಮುಟ್ಬಿಟ್ಟಿ ತಲೆಯಿಂದ ಕಾಲ್ವರೆಗೆ ಒಮ್ಮೆ ನೋಡ್ಕೊಂಡ್ಬಿಟ್ಟಿದ. ಅವ್ರು ಎದುರ್ಕೊಂಡ್ಬಿಟ್ಟಿ ಆ ಹಣೆಲ್ಲ ನಮ್ ಕೈಲಿ ಕೊಟ್ಬಿಟ್ಟಿ ಓಡೋಗ್ಬಿಟ್ಟಿದ ಓಡೋಗ್ಬಿಟ್ಟಿದ. ಅರೆ ನಿಮ್ದುಗೆ ಯಾವ ಅಮರನಾಥ್ ಎದುರಿಸೋ ಕಂಡು ಇನ್ನೂ ಹುಟ್ಟಿಲ್ಲ. ಸಂಗ್ಯ ಅಂತೂ ನಿನ್ ತಂಗಿ ಒಳ್ಳೆ ಕಡೆನೆ ಗಂಡುಡುತ್ತಿ ಹೋದ್ರು ಸಂಬಕಾಲ ಎಲ್ಲ ನಿನ್ನಂತ ಸಿರಿಯನ್ ಸಪೋರ್ಟ್ ಆಗಲ್ಲಪ್ಪ. ನನ್ ತಂಗಿಗೆ ಇದ್ಕಿದ್ದಾಗೆ ಗಂಡು ಗೊತ್ತಾಗೋಯ್ತು, ಯಾರಿಗೂ ತಿಳ್ಸೋಕೆ ಆಗ್ಲಿಲ್ಲ. ಬನ್ನಿ ಸಾವುಕಾರ ಕೂತ್ಕಡಿ. ಅಲ್ಲ ಕಳ್ಳ ಬೈರ ಗಡಿ, ನಿಮ್ಮ ಅಪ್ಪ ನನಗೆ ಸಾಲದಣ ಕೊಡ್ದೇನೆ ಕಣ್ಣು ಮುಚ್ಕೊಂಡ. ಆ ಸಾಲ ತೀರೋಕ್ ಮುಂಚೆ ನೀನು ಈ ಹೆಣ್ಣಿಗೆ ಹೆಂಗ್ಲ ತಾಳಿ ಕಟ್ಟಿಸ್ತಾ ಇದ್ದೀಯ ಗಣಿ? ನಿಮ್ ಸಾಲ ಖಂಡಿತ ತೀರ್ಸ್ಬಿಡ್ತೀನಿ. ಟೇಮ್ ಕೊಡಿ ಬುದ್ಧಿ ಏನ್ ಬೇಸ್ಕಣ್ಣ ಬೇಸ್ಕಳ್ಳ ಬೇರ. ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪ ನನಗೆ 3,000 ರೂಪಾಯಿ ಕೊಡ್ಬೇಕು, ಅದ್ರ ಜೊತೆಗೆ ನಾನೇ 2,000 ಸೇರಿಸ್ ಕೊಡ್ತೀನಿ. ಮಾಡಿಕೊಡ್ತೀನಿ. ಮನುಷ್ಯಲ್ಲ ದಣಿ, ಮನುಷ್ಯಲ್ಲ ದೇವ್ರು ದಣಿ, ದೇವ್ರು ದೇವ್ರು.
ನಾನ್ ದೇವರ ತಾನೆ ಹಂಗಾರ ಒಂದು ಕೆಲಸ ಮಾಡು ಗಿಡದಾಗೆ ಮುದುಳು ಬೆಳೆಯೋ ಅಣ್ಣ ದೇವರಿಗೆ ತಾನೆ ನೈವೇದ್ಯ ಮಾಡಬೇಕು ನಿಮ್ ಮಾತು ನಂಗೆ ಅರ್ಥ ಆಗಲ್ಲದನೆ ಹೆಂಗ ಅರ್ಥ ಆಯ್ತದೆ ಹಳ್ಳಿ ಗುಗ್ಗು ಎಬ್ಬೆಟ್ಟು ಬೈರ ಹಣ ಕೊಡೋಕೆ ಅವಾಗ ತಾಕತ್ತಿಲ್ವೋ ಅವಾಗ ಮನೆ ಎಣ್ಣನ್ ಕೊಟ್ಟು ಬಿಡೋ ಸಾಲ ತೀರೋಯ್ತದೆ ಸಾಕಾರ ತಿನ್ಲಿಲ್ವಾ ಏಯ್ ಹಣ ಕೊಡಕ್ ತಾಕತ್ತ ಐತಾ ಇಲ್ವಾ ಇಲ್ಲದ್ರೆ ಹೆಣ್ ಕೊಟ್ಬಿಡು ಬಗು ಯಾವುದು ಸಂಕರ್ರೆ ಇನ್ ನಾಲ್ಕು ದಿನ ನಾಲ್ಕೇನು ಆಗ್ತೀನಿ ಅವಕಾಶ ಕೊಡಿ ನಿಮ್ ಸಾಲ ನಿಜವಾಗಿ ತೀರ್ಸ್ಬಿಡ್ತೀನಿ ಸಾವುಕಾರ ತೀರ್ಸ್ಬಿಡ್ತೀನಿ ಹಂಗ ಹಂಗಾರ ಒಂದ್ ಕೆಲಸ ಮಾಡ ಇನ್ನು ನಾಲ್ಕು ದಿನ ನೀನು ಹಣನ ಜತೆ ಮಾಡ್ಕೊಂಡು ನನಗ್ ತಕ್ಕಮ್ಮನ್ ಕೊಡೋವರೆಗೂ ನಿನ್ ಮನೆ ಹೆಣ್ಣು ನನ್ನ ಮನೆಯಾಗಿರ್ಲಿ ಜೋಪಾನ ನೋಡ್ಕೊಳ್ತೀನ ಗಿಳಿ ಸತ್ರ ಸತ್ತಿಲ್ಲಪ್ಪ ಏನಪ್ಪ ಕೆಲಸ ಕೆಲಸ ಶುರು ಬೈರ ನೀನಾಳದ ಇವ್ರ ನಗೆ ಯಾರು ಕೇಳ್ಸೋಕಿಲ್ಲಪ್ಪ ಅವನ್ ಕೊಡೋ ಎಂಜಲ್ ಕಾಸ್ಗೆ ನಮ್ ಜನ ಕೈಯ್ಯದ ಅವನ್ ಸೊಕ್ ಮುರಿಯಕ್ಕೆ ಅಮರ್ನ ಅವನ್ ಆಗಾಗ ಅಜ್ಜದ್ ಸಾಹೇಬ ಸಹ ಬರ್ತಾನೆ ನೀನೋಗಿ पतित पावन सीताराम ईश्वर अल्लाह तेरा सबको जन्नत के भगवान दादा दादा यार पनीर ना नेत्र बैर अंत परवरले वरो आ ऊरी सावकार तिप्पणिवरु ಮೊನ್ನೆ ಮಂಟ್ ತೆಗಿತ ತಂಗಿನ ಬಲವಂತವಾಗಿ ಅಗಡೋಗ್ಬಿಟ್ರು ತದ ಬಲವಂತವಾಗಿ ಅಗಡೋಗ್ಬಿಟ್ರು ತದ ನಮ್ಮಪ್ಪ ಮಾಡಿ ಸಾಲಕ್ಕೆ ನನ್ನ ತಂಗಿ ಪ್ರಾಣ ಹಾಳಾಗ್ಬಿಟ್ಟು ನೀವು ಅವರು ನಾಕಿ ವಿಷಯ ತಿಳಿಸಿ ನನ್ನ ತಂಗಿ ಮಾನ ಪ್ರಾಣ ಉಳಿಸಿ ದದ ಅವರ ತಂಗಿ ಮಾನ ಪ್ರಾಣ ಉಳಿಸಿ ಮದುವೆ ಗಂಡನ್ ಕರ್ಕೊಂಡು ಬಡವಾರಳ್ಳಿ ತಿಪ್ಪನ್ ಬಂಗಲೆ ಹತ್ರ ನಿನ್ ಬಾ ಅವನ ಮದುವೆ ನಾನು ಹೌದು ನೀನ್ ಕೇಳ್ತಿದ್ದು ಅಂಬರ್ನಾಥ್ ಇದ್ದೆ ಬಡವರಲ್ಲಿ ಊರಿಗೆ ಬಂತ ನೀನು ಬರ್ರೆ ಊರಿಗೆ ಬಂತ ನಾನು ಬರ್ತೀನಿ ಒಂದು ನಿಂತು ಮಾತಾಡವ ಕುಂತು ನಿಂತು ಮಾತಾಡವ ಸಲಿವಳಿಗೆ ಆ ಸಲಿವಳಿಗೆ ಮಸೊಪ್ಪು ಚಂದ ಗಾಯಿಗೆ ನಿನ್ ರೂಪು ಚಂದ ಗಾಯಿಗೆ ರೂಪು ರಸಬೂರಿ ಅಣ್ಣಂಗಿರು ನಿನ್ನ ಆ ನರ್ಕೇತ ನನ್ನ ಮಗ ಅವನು ಕೊಟ್ಟು ನಿನ್ನ ಆಡಮು ಆಡ್ಬಿಡ್ತಾ ಇದ್ನಲ್ಲ ನಿಮ್ಮ ಅಣ್ಣ ಚಂದ್ರಿ ಚಂದ್ರು ಒಂದ್ ಕಿತ್ತ ಒಂದೇ ಒಂದ್ ಕಿತ್ತ ನನ್ನ ಆಸೆ ತೀರಿಸ್ಬಿಡೋಕೆ ನೀನೇ ಬಂದ್ಬಿಡು ನನ್ನ ಆಸೆ ತೀರಿಸ್ಬಿಡು ನಿಮ್ಮ ಸಾಲ ಮತ್ತೆ ಆಯ್ತದೆ
ಇದೆಲ್ಲ ಯಾಕೆ ಅಂತ ಮಾಡ್ಕೊಂಡಿದ್ದೀಯ? ನಿನ್ನಂತ ಹೆಣ್ಣಿಗೋಸ್ಕರನೇ. ಹತ್ತು ಏಳು ಸಾವಿರದ ಒಳಗೆ ಆ ಬೈರನ್ ತಂಗಿನ ನಮಗ್ ತಂದೊತ್ತು. ಇಲ್ಲ ನನ್ನ ಬಂದೂಕಕ್ಕೆ ಬಲಿ ಆಗ್ತೀಯ. ಒಂದು ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ತಲೆ ಎಲ್ಲ ಹಾಕ್ಬೇಡ. ಯಾರು ಬಗಳು? ಅಮರನಾಥ್. ಬೀರುತ್ತಕ್ಕೆ ಬೇಗದ ಕೈಯಲ್ಲವಲ್ಲ. ಬೇಗದ ಕೈಯಲ್ಲಿದೆ ಅಂತ ನನಗೆ ಗೊತ್ತು. ಎಲ್ಲ ಮೂಟೆ ಕಟ್ಟಿಡು. ಬೇಗ ಮಿಕ್ಕಿದ್ರು ಕಟ್ಟಿಡು. ಎಲ್ಲರೂ ನನಗೆ ಅರ್ಥ ಆಯ್ತು. ಧೈರ್ಯ ಕಣ್ಕೋ, ನಾನಿದ್ದೀನಿ.
ನಮ್ಮಿಬ್ರು ಸಿಟ್ಟು ಸೇಡು ತೀರ್ಸ್ಕೊಳ್ಳೋ ಕಾಲ ಹತ್ರ ಬಂದಿದೆ. ಇಷ್ಟರಲ್ಲೇ ಅವನು ಬುದ್ಧಿ ಕಲಿಸ್ತೀನಿ. ನಮ್ಮಲ್ಲಿ ಎಷ್ಟು ಜನ ಬೈಮಾನ್ ಇದ್ರು ಏನ್ ಪ್ರಯೋಜನ? ಅವನ್ಗೆಲ್ಗೋ ನಾವು ಬಾಳ್ಬೇಕಾಗಿದೆ. ಅಲ್ಲ ಕನಯ್ಯ, ನಾವೇ ಊರಿನವ್ರಿಗೆಲ್ಲ ಎದುರಿಸ್ಕೊಂಡು ಬಾಳ್ತಾ ಇದ್ವಿ. ನಿನ್ನೆ ಮೊನ್ನೆ ಊರದಲ್ಲಿ ಅನುರಾಧ ನಮ್ಮನ್ನ ಎದುರಿಸೋದಾಗ್ಬಿಟ್ಟಮ್ಲಲ್ಲ. ಮನೆಗೆ ಬಂದು ಮನೆ ಒಳಗಿದ್ದಾನ ಹೊರ್ಕೊಂಡಂತ ಊರಿಗೇನು ಹೊರ್ಕೊಂಡ ಅವನಿಗೆ ಯಾಕೆ ಇಷ್ಟ ಹೆದರ್ಕೊಂಡು ಸಾಯ್ತದ್ರಿ? ಅವನೇನ್ ದೊಡ್ಡ ಪಾಳೆಗಾರನ? ಅರೇ ನಿಮ್ದುಗೆ ಯಾಕೆ ಗೊತ್ತಾಗ್ತದ? ಅವನು ಬಂದು ನಮ್ಮ ಎದುರಿಗೆ ನಿಂತ್ರೆ ನಮ್ಮ ಎದೆವರೆಗೆ ಜಲ್ ಅಂತ ಗೊತ್ತು. ಸರಿ ಸರಿ, ನಮ್ ನಮ್ಮಲ್ಲೇ ಹಿಕ್ಕಿತಾಡ್ತಿದ್ರೆ ಏನು ಪ್ರಯೋಜನ? ಮಧ್ಯದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡ್ತೀವಿ. ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಹೆಂಗಲ್ಲ ಮಾಡಿ ಅಮರನಾಥನಿಗೆ ನೀರು ಕುಡಿಸ್ಬಿಡ್ಬೇಕು. ಹಂಗ ಮಾಡಿ ನಿಜ ನಿಜ ಅವ್ನು ಹುಟ್ಟನೇ ಇಲ್ಲ ಅನ್ಸ್ಬಿಡುದು. ತುಮ್ಕ್ಯಾವ್ ಏ ಭೂತ ಮಲ್ಲು ನಾ ಬೋಲೋದು ಅದೇ ತಗೊಳ್ಳಿ ತಗೊಳ್ಳಿ. ಹಾ ತಗೊಳ್ಳಿ. ಅಮರಣ್ಣ ನಿನ್ನ ಎಲ್ಲಿಗಾಗಿ ಬಂದೆ? ಹಾಳದ ಮನೆಯಲ್ಲಿ ಮೆರೀತಿರೋ ನಿಮ್ಮಂತ ಸಕ್ ಮುರಿಯೋಕೆ ಯಾರ ಮನೆ ಉದ್ಧಾರ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ನಿನ್ ಗುಂಡೆ ನಾನೇ ಮಾಡ್ತಿದ್ದೆ. ಅಮರಣ್ಣ ಅಮರು ನಿಂಗ್ ಒಂದ್ ಶನಿವಾರ ಮಾಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂತಿದ್ವಿ ಅಲ್ವಾ? ನಿಜ ನಿಜ. ಹೌದಾ? ನಾನು ನಿಮಗ್ ಸನ್ಮಾನ ಮಾಡಕ್ಕೆ ಬಂದಿದ್ದೀನಿ. ನೀವೆಲ್ಲ ಹೊಟ್ಟಿಗೆ ಯಾವಾಗ ಸೇರ್ತೀರಾ ಅಂತ ಕಾಯ್ತಾ ಇದ್ದೆ. ಬಡವ್ರನ್ನ ಗುಲಾಮರು ಅಂತ ತಿಳ್ಕೊಳ್ದೆ ಅವ್ರ ಕಷ್ಟ ಸುಖನ ಯಾವತ್ ನೀವು ಹಂಚ್ಕೊಡ್ತೀರೋ ಅವತ್ ನಿಮ್ಮನ್ನ ಖಂಡಿತ ಬಿಡ್ತೀನಿ. ಆದ್ರೆ ಈ ಪಾಪಿ ಜಗನ್ನಾಥನ್ ಮಾತ್ರ. ಹಾಗ್ಯಾಕೆ ಹೋಗ್ತೀಯ? ಲೆಫ್ಟ್ ಹೋಗು. ಶ್ರೀಮಂತ ಜಗನ್ನಾಥ್, ಸಾಹುಕಾರ ಜಗನ್ನಾಥ್, ಕಾಮ ಪ್ರೇಮಕ್ಕೆ ಅಧಿಪತಿ ಜಗನ್ನಾಥ್. ಹಣದ ಮದದಲ್ಲಿ ಮಿತಿ ಮೀರಿ ಮೆರೀತಾ ಇದ್ದೆ ಅಲ್ಲ ನೀನು ಈಗ? ಜಗನ್ನಾಥ್ ನೋಡ್ದ ನಿನ್ ಸ್ಥಿತಿ ಎಲ್ಲಿಗೆ ಬಂತು? ಯೋಚನೆ ಮಾಡಬೇಡ. ನಿನಗೆ ಬೇಕಾಗಿದ್ದ ಹಣ ತಾನೆ, ನನ್ನ ಹತ್ರ ಬೇಕಾದಷ್ಟಿದೆ. ಇಷ್ಟೇ ಸಾಕಾ? ಇನ್ನೂ ಬೇಕಾ? ಕೇಳು, ಧೈರ್ಯವಾಗಿ ಕೇಳು, ಧಾರಾಳವಾಗಿ ಕೇಳು. ಅಮರನಾಥ್, ಅಮರನಾಥ್ ಬಾಯಾಕೆ ಕುಡಿಯಕ್ಕೆ ನೀರು 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 ಬೇಕಾ? ವಸಂತ ಸಾವುಕಾರ ನೀರು ತಂದ್ಕೊಡು.
ವಸಂತ. ವಸಂತ, ಅವನ ಮೇಲೆ ನಿನ್ನಷ್ಟೇ ಆವೇಶ ಆಕ್ರೋಶ ನನಗೂ ಇದೆ. ಸಮಾಧಾನ ಮಾಡ್ಕೋ. ಜಗನ್ನಾಥ್, ಹಣದಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ ಮೆರಿತಿದ್ಯಲ್ಲ, ಈಗ ನಿನ್ನ ಹಸುವಿಗೆ ಅನ್ನ ಬೇಕೇ ಹೊರತು ನಿನ್ನ ಹಣ ಅಲ್ಲ. ನಿನ್ನ ಪ್ರಾಣ ಉಳಿಸ್ಕೊಳ್ಳಕ್ಕೆ ನಮ್ಮ ಕರುಣೆ ಬೇಕೇ ಹೊರತು ನಿನ್ನ ಹಣ ಅಲ್ಲ. ತಿನ್ನು, ತೃಪ್ತಿ ಪಡು, ಅನುಭವಿಸು. ಅಳವೆಯಲ್ಲ ಬಾಳ ತುಂಬ ಸುಖವ ನೀಡದು ಎಂದು, ಮಾನವೀಯ ಗುಣವೇ ಮುಖ್ಯ ತಿಳಿಯು ನೀ ಎಂದು. ಅಳವೆಯಲ್ಲ ಬಾಳ ತುಂಬ ಸುಖವ ನೀಡದು ಎಂದು, ಮಾನವೀಯ ಗುಣವೇ ಮುಖ್ಯ ತಿಳಿಯು ನೀ ಎಂದು. ಕೈಗಳ ಜೀವ ಸಕಲ ಚಾಲನೆ ಭಾವ, ದುಡಿಬ ಕೈಗಳ ಜೀವ ಸಕಲ ಚಾಲನೆ ಭಾವ, ಶಕ್ತಿ ಸಂಪದ ಬೀರಿ ನಿಜದ ಗೆಲುವನ್ನು ತೋರಿ, ಸಾಧನೆ ಗಿಡಿದರೆ ಗುರಿ ಸಿರಿ. ಅಣವೆಯಲ್ಲ ಬಾಳ ತುಂಬ ಸುಖವ ನೀಡದು ಎಂದು, ಮಾನವೀಯ ಗುಣವೇ ಮುಖ್ಯ ತಿಳಿಯು ನೀ ಎಂದು. ಬಂದರು ತಾಳು ಅರಿವು ಕಾಣುತ್ತ ಹೇಳು, ದುಗುಡ ಬಂದರು ತಾಳು ಅರಿವು ಕಾಣುತ್ತ ಹೇಳು, ಚಿನ್ನ ಕಾರದ ಸೌಖ್ಯ ಕರುಣೆ ಮನುಜನ ಭಾಗ್ಯ, ಧೈರ್ಯದ ಬದುಕಿಗೆ ಬಲ ಛಲ. ಅಣವೆಯಲ್ಲ ಬಾಳ ತುಂಬ ಸುಖವ ನೀಡದು ಎಂದು, ಎಂದು ಮಾನವೀಯ ಗುಣವೇ ಮುಖ್ಯ ತಿಳಿಯು ನೀ ಎಂದು. ಹಣವೇ ಮುಖ್ಯ ಎಂದು ಅಂದು ಕೇಳಿದೆ ನೀನು, ಹಣವೇ ಮುಖ್ಯ ಎಂದು ಅಂದು ಹೇಳಿದೆ ನೀನು, ದುಡ್ಡು ಎದುರೇ ಇರಲು ತುಂಬಿದೆ ನಿನ್ನ ಒಡಲು, ಹಣವೇ ಎಲ್ಲವೂ ಅಲ್ಲ ತಿಳಿ, ಹಣವೇ ಎಲ್ಲ ಬಾಳ ತುಂಬ ಸುಖವ ನೀಡದು ಎಂದು. ಜಗನ್ನಾಥ್, ಇದು ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ ಮುಕ್ತಾಯ. ಪ್ರತಿದಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ದರೋಡೆ ನಡೀತಾನೆ ಇದೆ, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇದೆ. ಎಷ್ಟೇ ಪ್ರಯತ್ನಿಸಿದ್ರು ಅವರು ಸುಳಿವೇ ಸಿಗ್ತಾ ಇಲ್ವಲ್ಲ ಸರ್. ನನ್ನೊಂದು ಸಲಹೆ, ಯಾ ಲೆಟ್ ಮಿ ನೋ, ಈ ಕೆಲಸಕ್ಕೆ ಸ್ಪೆಷಲ್ ಸಿಡಿಒಗಳು ನೇಮಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸಡನ್ಲಿ ಸರ್ ನೇಮಿಸೋದಾದ್ರೆ ಶೇಖರಿಸ್ತಾರೆ ಹೆಡ್ಮ್ಯಾನ್. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಸರ್ದಾರ್, ಸರ್ದಾರ್, ಏನ್ ಸಂಗ್ಯ? ಈ ಲಾಕೆಟ್ ಹುಡುಗಿ ಯಾರು ಅಂತ ಕಂಡು ಹಿಡಿದ್ಬಿಟ್ಟೆ. ಯಾರ?
ಇವಳ ಹೆಸರು ಸುಮಾ ಅಂತ ಬೆಂಗಳೂರಲ್ಲಿ ಓದ್ತಾ ಇದ್ದಾಳೆ. ಸಾಹುಕಾರ್ ಜಗನ್ನಾಥ್ ಜಗನ್ನಾಥನ ಮಗಳು. ಇವಳು ಸೇಡಿ ಶೇಖರ್ ಅಂತ ಇದ್ದಾ ಇದ್ದಾಳೆ. ಸಂಧ್ಯಾ ಸರಿ ಸತ Shekhar speaking. Yes, sir. Okay, sir. You can put it. Good evening, sir. Hello, Shekhar. Nimindon Argent Kelsag Bekagitu. Yanag Bekagitu, sir. They were good at the round, the Raso at the Darode Gora Gumpide. I don't know others to make a patch week. Okay, sir. Very good. Reports are like final lady. Wish you all the success. Thank you. Yaar nivu? Jagannath ra magalu Suma, nive alla? Yes. Nin tande bartidaga tarle accident aayitu. ಏನ್ ತೊಂದರೆ ಇಲ್ಲ, ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದೆ, ಬೇಗ ನಿಮ್ಗೆ ಕರ್ಕೊಂಡ್ಬರಕ್ಕೆ ಹೇಳಿದ್ರು. ಜಗನ್ನಾಥ್ ಇಷ್ಟೇ ಅಲ್ಲ, ಇನ್ನು ನೋಡ್ತಾ ಇದ್ದ ನನ್ ಬಾಯಿ ಹಾಲ್ ಮಾಡ್ಬೇಡ. ನನ್ ಬಾಯಿ ಹಾಲ್ ಮಾಡ್ಬೇಡ. ನಿನ್ ತಂದೆ ಬಲಾತ್ಕಾರಕ್ಕೆ ಬಲಿಯಾದ, ಎಷ್ಟು ಹೆಣ್ಣು ಮಕ್ಕಳು ಹಾಳಾಗಿದ್ದಾರೆ, ಗೋಳಾಡಿದ್ದಾರೆ. ಅವನಿಂದ ಮಾಂಗಲ್ಯ ಕೊಡ ಕೊರಳನ್ನ ಉರುಳು ಕೊಟ್ಟು ನೇಣಕ್ಕೆ ನೇತಾಡಿದ್ದಾರೆ. ನಿನಗೊಂದ ಅಮರನಾಥ್
ನನ್ನ ಮಗಳನ್ನು ಬಿಟ್ಟುಬಿಡು ಅಮರನಾಥ್ ನನ್ನ ಮಗಳನ್ನು ಬಿಟ್ಟುಬಿಡು ಯಾಕ್ ಜಗನ್ನಾಥ್ ನಿನ್ನಿಂದ ಎಷ್ಟು ಹೆಣ್ಮಕ್ಕಳು ಹಾಳಾಗಿದ್ದಾರೆ ಈ ಕೆಡೋಳು ನಿನ್ನ ಮಗಳು ಒಬ್ಬಳು ತಾನೆ ಹೇಳಿ ಬಿಡು ಅಮರನಾಥ್ ಅನುಭವಿಸು ವಸಂತ ಅಮರನಾಥ್ ಅಮರನಾಥ್ ನನ್ನನ್ನು ಕ್ಷಮಿಸು ಅಮರನಾಥ್ ನನ್ನನ್ನು ಕ್ಷಮಿಸು ನನ್ನ ಮಗಳನ್ನು ಬಿಟ್ಬಿಡು ನನ್ನನ್ನು ತಪ್ಪು ತಿಳ್ಕೊಬೇಡ ವಸಂತ ನನ್ನನ್ನು ಕ್ಷಮಿಸು ಅಮರನಾಥ್ ನನ್ನನ್ನು ಕ್ಷಮಿಸು ಅಪ್ಪ ಹೆಣ್ಣಿರೋದೆ ಮಂಚ ಸುಖಕ್ಕೋಸ್ಕರ ಹಣ ಇರೋದೆ ಬಡವರ ನಾಳಕ್ಕೋಸ್ಕರ ಅನ್ನೋ ಅಹಂಕಾರದಿಂದ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯ ಇವನಿಂದ ಕೆಟ್ಟಿರೋ ಹೆಣ್ಮಕ್ಳು ಇಡೋ ಕಣ್ಣೀರು ಪಡೋ ದುಃಖ ಇವನಿಗೂ ಅರ್ಥವಾಗ್ಲಿ ಅಂತ ಈ ನಾಟಕ ಆಡಿದೆ ಗೊತ್ತಾಗ್ಬಿಟ್ಟಿದೆ ಹೌದಾ ಸರಿ ನಾನು ಲೂಟಿ ಮಾಡಿರೋ ಹಣ ಹೊರ ಎಲ್ಲ ಮೂಟೆ ಕಟ್ಟಿ ಅಮರನಾಥ್ ನಾವು ಈಗ ಬೇಗ ಈ ಜಾಗ ಖಾಲಿ ಮಾಡಬೇಕು ಬೇಡ ಯಾರ ಕಣ್ ಬೇಕಾದ್ರೆ ತಪ್ಪಿಸ್ಬೋದು ಆದರೆ ಕಾನೂನು ಕಣ್ ಮಾತ್ರ ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಇವತ್ತಲ್ಲ ನಾಳೆ ನಾವು ಪೊಲೀಸ್ ನೋಡಿ ಸಿಕ್ಬಿಡ್ತೀವಿ ಅವರಾಗೆ ನಮ್ಮನ್ನು ಹಿಡಿಯೋಕೆ ಮೊದಲು ನಾವಾಗಿ ಅವ್ರಿಗೆ ಸೆಂಡ್ರಾಗೋಣ ಎಲ್ಲರಾಗೆ ನಾವು ಸಮಾಧಾನ ಮಾಡ್ಬೋದು ನಿನ್ನ ಈ ಸ್ಥಿತಿಗೆ ಆ ಸಮಾಧಾನ ಕಾರಣ ಅನ್ನೋದು ಗೊತ್ತಿದ್ರು ಹೇಳಿ ಆಗ್ತಾ ಇದೆಯಾ ನಿನ್ನ ಮಾತೇನು ಕೇಳು ಕಾಳಿಂಗ ಹೇಳಿದ್ದಾನ ಅಲ್ಲ ಕಾಳಿಂಗ ನಿನಗೆ ಹಣಕ್ಕಿಂತ ಇಷ್ಟು ಜನರ ಜೀವ ಮುಖ್ಯ ನಿನ್ನನ್ನೇ ನಂಬ್ಕೊಂಡಿರೋ ಇವ್ರನ್ನೆಲ್ಲ ಕಾಪಾಡೋದು ನಿನ್ನ ಧರ್ಮ ಜಗನ್ನಾಥ ನೋಡು ಹಣದ ಮತದಿಂದ ಮಾಡಬಾರ್ದನ್ನ ಮಾಡ್ದ ಈಗ ಅವನ ಹಣ ಬಂದು ಕಾಪಾಡ್ದ ಹಣಕ್ಕಿಂತ ಗುಣ ಮುಖ್ಯ ಕಾಳಿಂಗ ನಿಜ ಕಾಳಿಂಗ ಅಮರನಾಥ್ ಹೇಳಿದ್ದು ನೂರಕ್ಕೂ ನೂರು ಸತ್ಯ ನನ್ನ ಜೀವನದಲ್ಲಿ ಹಣನೇ ಮುಖ್ಯ ಅಂತ ತಿಳ್ಕೊಂಡಿದ್ದೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಗುಣನೇ ಮುಖ್ಯ ಅಂತ ಬಾ ಕಾಳಿಂಗ ನಾನೇ ಪೊಲೀಸರಿಗೆ ಶರಣಾಗಣ ಕಾಳಿಂಗ ನನ್ನ ಮಾತು ಕೇಳು ಬೇಡ ಕಾಳಿಂಗ Thank you.
ಕಾಳಿಂಗ ಬೇಡ, ನನ್ನ ಮಾತು ಕೇಳು, ನನ್ ಬಿಟ್ಟು ಹೋಗ್ಬೇಡ. ನೋಡು, ಹಣಕ್ಕಿಂತ ನಮ್ ಸ್ನೇಹ ದೊಡ್ಡದು. ಬಂದ್ಬಿಡು ಕಾಳಿಂಗ. ಕಾಳಿಂಗ ಬೇಡ, ಕಾಳಿಂಗ ನಿಂತ್ಕೋ. ಕಾಳಿಂಗ ಈ ದೇಹಕ್ಕೆ ನೆರಳು.